ಎಲ್ಲರಿಗೂ ನಮಸ್ಕಾರ. ಆ್ಯಕ್ಚುಲಿ ಇವತ್ತು ನಾನು ನಮ್ಮ ಪಿ ಆರ್ ಓ ವೆಂಕಟೇಶ್ ಸರ್ಗೆ ಹೇಳಿದೆ, ಸರ್ ನಾವೆಲ್ಲ ಒಂದು ಗೆಟ್ ಟುಗೆದರು, ತುಂಬ ಸತಿ ನಾನು ಈ ಪೋಸ್ಟ್ ಪ್ರೊಡಕ್ಷನ್ ಕೆಲಸದಲ್ಲಿದ್ದೆ, ರಿಲೀಸ್ ಡೇಟು 17 ಮಾರ್ಚ್ ನಮ್ಮ ಕನ್ನಡಿಗರ ದೈವ ದೇವರು ಅಂತಲೇ ಕರಿಬೋದು, ಶ್ರೀ ನಮ್ಮ ಪುನೀತ್ ರಾಜ್ಕುಮಾರ್ ಸರ್ ಅವರ ಹುಟ್ಟುಹಬ್ಬದ ದಿನದಂದು ನಮ್ಮ ಕಬ್ಜಾ ಸಿನಿಮಾನ ಬಿಡುಗಡೆ ಮಾಡೋದು ನಮ್ಮ ಚಿತ್ರತಂಡದ ಪುಣ್ಯ. ಹಾಗೂ ಎಷ್ಟೋ ಸತಿ ಸೆಟ್ಗೆ ತಾನಾಗೆ ಬಂದು ಉರಿದುಂಬಿಸ್ತಾ ಇದ್ರು, ಚಂದ್ರು ಏನು ಮಾಡ್ತಾಯಿದೀಯಾ, ಎಷ್ಟು ಖರ್ಚು ಮಾಡ್ತಾಯಿದೆ, ಏನಾಗ್ತಿದೆ, ಓ ಏನು ಮೇಕಿಂಗು ಅಂತ ಇದ್ದಕ್ಕಿದ್ದಂಗೆ ನೈಟ್ ಶೂಟ್ ಮಾಡ್ತಾಯಿದ್ವಿ ಮಿನರಮ್ನಲ್ಲಿ. ಸಾಕಷ್ಟು ಸತಿ ಬಂದುಬಿಟ್ಟು ನನ್ನ ಮಾನಿಟರ್ ಪಕ್ಕ ಕೂತೆಲ್ಲ ಸಪೋರ್ಟ್ ಮಾಡೋರು, ಹುಷಾರಾಗಿ ಮಾಡು ಮಕ್ಕಳು ಇದು ಅಂದರೆ ಕಾಳಜಿ ನನ್ನ ಬಗ್ಗೆ ಎಲ್ಲ ತೊಗೊಳ್ತಾ ಇದ್ರು. ಅಂಥ ಒಬ್ಬ ಅದ್ಭುತವಾದ ನನ್ನ ಪ್ರಕಾರ ಕನ್ನಡದ ದೇವರು, ಅವರ ಹುಟ್ಟಿದಬ್ಬದಂದು ಪಿಚ್ಚಿ ನಮ್ಮ ಸಿನಿಮಾ ಬಿಡುಗಡೆ ಆಗ್ತಾ ಇರೋದು ಅವರಿಗೆ ನಾನು ಕೊಡ್ತಾ ಇರ್ತಕ್ಕಂತಹ ಒಂದು ಗಿಫ್ಟ್ ಅಂತ ಅಂದ್ಕೊಳ್ತೀನಿ. ಅವ್ರ ಬರ್ಡೇ ದಿನ ಬಿಡುಗಡೆ ಆಗ್ತಾ ಇರೋದ್ರಿಂದ ಭಾಳ ಖುಷಿಯಿಂದ ಇಡೀ ಟೀಮ್ ನಾವು ಹೆಮ್ಮೆಯಿಂದ ಭಾವಿಸ್ತೀವಿ. ಹಾಗೆಯೇ ನಾನಿವತ್ತು ತಮ್ಮೆಲ್ಲರ ಜೊತೆ ಇದು ಪ್ರೆಸ್ ಮೀಟ್ ಅಂತ ನಾನು ಕರೆದಿಲ್ಲ, ಎಲ್ಲರೂ ಒಂದು ಸೇರಿ ಒಂದು ಊಟ ಮಾಡೋಣ. ಯಾಕಂದರೆ 3 ವರ್ಷ ಕಂಪ್ಲೀಟ್ ಆಗೋಯಿತು, ಕಬ್ಜಾನ ನಾನು ಒಬ್ಬನೇ ಹೆಗಲ ಮೇಲೆ ಇಟ್ಕೊಂಡು ಇಲ್ಲಿವರೆಗೂ ಶೂಟ್ ಮಾಡಿಕೊಂಡು ಕೊರೋನಾ ಬಂತು, 2ನೇ ಸತಿ ಕೊರೋನಾ ಬಂತು, ಆಮೇಲೆ ರೆಟ್ರೋ ಸಿನಿಮಾ ಸೆಟ್ಗಳಾಕ್ಕೊಂಡು ಏನೆಲ್ಲ ಪ್ರೀತಿಯಿಂದ ಇದ್ದಿದ್ದರಿಂದ ಸಾಧ್ಯ ಆಗಿದೆ. ನೀವುಗಳು ಕೂಡ ಇಲ್ಲಿವರೆಗೂ ಕಬ್ಜಾ ಯಾವಾಗ ಅಂತ ಬರೀ ಕರ್ನಾಟಕ ಮಾತ್ರ ಅಲ್ಲದೆ ನಾನು ಏನು ಅನೌನ್ಸ್ ಮಾಡಿದೆ ಪ್ಯಾನ್ ಇಂಡಿಯಾ ಅಂತ ಎಲ್ಲ ಕಡೆಯೂ ಡಿಮ್ಯಾಂಡ್ ಬಂದು ಯಾವತ್ತು ಕಬ್ಜಾ ರಿಲೀಸ್ ಡೇಟ್ ಅಂತ ನನಗೆ ಎಲ್ಲ ಕಡೆ ಕ್ವಶನ್ ಕೇಳೋ ಥರ ಆಗಿದ್ದು ಅದಕ್ಕೆ ಸಪೋರ್ಟ್ ಮಾಡಿದ್ದು ನೀವುಗಳು. ನಿಮ್ಗಳ ಜೊತೆ ಒಂದು ಗೆಟ್ ಟುಗೆದರ್, ಒಂದು ಊಟ ಮಾಡೋಣ, ಏನಾಯಿತು ಅಂತೆಲ್ಲ ಪ್ರೀತಿಯಿಂದ ಹಂಚಿಕೊಂಡು ಮುಂದೆ ಏನೇನು ಮಾಡಬೇಕು ಅಂತಿದ್ದೀನಿ. ಇದು ನನ್ನ ಸಿನಿಮಾ ಅಂತಲ್ಲ, ಇದು ಒಂದು ಇಡೀ ಟೀಮ್ ಸೇರಿ ಮಾಡಿರೋ ಸಿನಿಮಾ. ಉಪೇಂದ್ರ ಸರ್ ಸಿನಿಮಾ, ಸುದೀಪ್ ಸರ್ ಒಂದು ಅದ್ಭುತವಾದ ಪಾತ್ರ ಮಾಡಿರೋ ಸಿನಿಮಾ, ಶ್ರೇಯಾ ಮೇಡಮ್ ಸಿನಿಮಾ, ಜೊತೆಗೆ ನನ್ನ ಟೀಮ್ ಮಂಜು ಇರ್ಬೋದು, ಎಲ್ಲ ಒಂದು ಸಾಕಷ್ಟು ಜನಗಳ ಎಫರ್ಟ್ ಇದೆ ಈ ಸಿನಿಮಾದಲ್ಲಿ, ಸಾಕಷ್ಟು ಜನಗಳ ಎಫರ್ಟ್ ಇರೋ ಸಿನಿಮಾ ಇದು, ನಿಮ್ಗಳು ಕೂಡ ಸಪೋರ್ಟ್ ಇರೋ ಸಿನಿಮಾ ಇದು. ನಾನು ಸಿಕ್ಕಾಗಿರಲಿಲ್ಲ, ಇವತ್ತು ಸಿಕ್ಕಿ ನೆಕ್ಸ್ಟ್ ಫರ್ದರ್ ಏನೇನು ಮಾಡ್ತಿದ್ದೀನಿ, ಏನೇನು ಆಗಿದೆ ಅಂತ ಹೇಳ್ಕೊಂಡು ಅಂತ ಕರೆದಿದ್ದೆ. ಎಲ್ಲರ ಸಪೋರ್ಟಿಂದ ಕಬ್ಜಾ ಇವತ್ತು ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ, ನಿಜವಾಗಲೂ ಕಬ್ಜಾ ಇವತ್ತಿನ ದಿನವರೆಗೂ ಕಬ್ಜಾ ಆಗಿದೆ. ಯಾಕೆ ಅಂತಂದರೆ ನಾನು ಫಸ್ಟು ಶುರು ಮಾಡಿದಾಗ ಸಾಕಷ್ಟು ಅದು ಎಲ್ರಿಗೂ ಇರುತ್ತೆ, ಅದು ಹೇಳೋ ಅವಶ್ಯಕತೆ ಅಲ್ಲ. ಹೌದಾ ಪ್ಯಾನ್ ಇಂಡಿಯಾನ, ಅವ್ರಿಗೆ ಇಷ್ಟಿದೆ ಬಿಸ್ನೆಸ್, ಅವ್ರಿಗೆ ಅಷ್ಟಿದೆ ಬಿಸ್ನೆಸ್, ಈ ಥರದ್ದೆಲ್ಲ ಸಾಕಷ್ಟು ಮಾತುಗಳು ಆ್ಯಸ್ ಎ ಪ್ರೊಡ್ಯೂಸರ್ ಆಗಿ, ಆ್ಯಸ್ ಎ ಡೈರೆಕ್ಟರ್ ಬಿಡಿ, ನಾನು ಆ್ಯಸ್ ಎ ಇನ್ವೆಸ್ಟರ್ ಆಗಿ ನನಗೆ ಸಾಕಷ್ಟು ಜನ ಹಾಗಂದಾಗ ನಾನು ಹೊರಟಿದ್ದು ಒಂದೇ ದಾರಿ, ನಮ್ಮ ಕನ್ನಡದ ನೆಲದಿಂದ ಒಂದು ದೊಡ್ಡ ಸಿನಿಮಾ ಬಂದಿದೆ ಅಂತಂದಾಗ, ಅದು ಒಂದು ಹೈವೇ ಮಾಡಿಕೊಟ್ಟಿದೆ ಅಂತಂದಾಗ, ಆ ಹೈವೇಯಲ್ಲಿ ನಾವೆಲ್ಲರೂ ನಡೀದೇ ಹೋದರೆ ಹೈವೇ ಮಾಡಿರೋರ್ಗೂ ಶ್ರೇ ನಾವು ಗೌರವ ಕೊಟ್ಟಂಗೆ ಆಗೋಲ್ಲ, ಮತ್ತು ನಾವು ಬಳಸ್ಕೊಳ್ಳದೆ ಹೋದರೆ ಖಂಡಿತ ತಪ್ಪಾಗುತ್ತೆ. ನಾನು ಯಾವಾಗಲೂ ನನ್ನ ಗುರಿ ಹೆಂಗಿಟ್ಕೊಳ್ತೀನಿ ಅಂತಂದರೆ, ಫಸ್ಟ್ ರ್ಯಾಂಕ್ ಬಂದು ಯಾರಾದರೂ ಬಂದರೆ ನಾನು ಫಸ್ಟ್ ರ್ಯಾಂಕ್ ಬರಬೇಕು ಅಂತ ಕಷ್ಟಪಟ್ಟು ಓದ್ತೀನಿ. ಇದು ಸುಮ್ಮನೆ ಕೂತ್ಕೊಂಡು ಫಸ್ಟ್ ರ್ಯಾಂಕ್ ಬರಬೇಕು ಅಂದ್ಕೊಳ್ಳಲ್ಲ. ಇವತ್ತು ಕಬ್ಜಾಗೆ ಭಾಳ ಎಫರ್ಟ್ ಹಾಕಿ ಒಂದು ಇಡೀ ತಂಡ ಕಟ್ಕೊಂಡು, ರವಿ ಬಸ್ರವ್ರು ಇರ್ಬೋದು, ಆ ಡೈರೆಕ್ಟರ್ ಶಿವಕುಮಾರ್ ಅವರು ಇರ್ಬೋದು, ನಮ್ಮ ಎಜೆ ಕ್ಯಾಮ್ರಾಮನ್ ಇರ್ಬೋದು, ರಾತ್ರಿಯಾಗಲು ಒಂದು ತಪಸ್ಥರಣೆ ಮಾಡಿ ಸಿನಿಮಾ ಮಾಡಿದ್ದೀವಿ. ಟೀಸರ್ ನಾನು ಹೇಳಿದ್ದೆ, ಟೀಸರ್ ಬಂದಮೇಲೆ ಆನ್ಸರ್ ಸಿಗುತ್ತೆ ಸರ್ ಅಂತ, ನೀವು ಟೀಸರ್ ನೋಡಿದ್ದೀರಿ. ಇನ್ನು ಒಂದೊಂದಾಗಿ ಕಂಟೆಂಟ್ಗಳನ್ನ ಬಿಡುಗಡೆ ಮಾಡ್ತೀನಿ. ನಾನೀಗ ಟೀಸರ್ ಆದಮೇಲೆ ವಾಟ್ ನೆಕ್ಸ್ಟ್ ಅಂತ ಎಲ್ಲರೂ ಕಾಯ್ತಿದ್ರು. ಈಗ ಫಸ್ಟ್ ಒಂದು ಲಿರಿಕಲ್ ವಿಡಿಯೋನ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ, ಅಂದರೆ ಸಾಂಗ್ ಒಂದೊಂದು ಸಾಂಗ್ನ, ಇದು ಪ್ಯಾನ್ ಇಂಡಿಯಾ ಸಿನಿಮಾ ಆಗಿರೋದ್ರಿಂದ ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಒಂದೊಂದು ಸಾಂಗ್ ಸಹ ರಿಲೀಸ್ ಮಾಡ್ತಾ ಬರ್ತೀನಿ. ಹೈದರಾಬಾದಲ್ಲೊಂದು, ಮುಂಬೈಯಲ್ಲೊಂದು, ಚೆನ್ನೈಯಲ್ಲೊಂದು, 2 ನಮ್ಮ ಬ್ಯಾಂಗ್ಳೂರಲ್ಲಿ 2, ಈ ಥರ ರಿಲೀಸ್ ಮಾಡಿ ಫೈನಲ್ ಒಂದು ಇವೆಂಟ್ ಮಾಡಿ ಎಲ್ಲ ಸಾಂಗ್ಸು ಕೂಡ ಇಲ್ಲಿ ದೊಡ್ಡ ಇವೆಂಟ್ ಮಾಡಿ ಜೂಕ್ ಬಾಕ್ಸ್ಗೆ ಆನಂದ್ ಆಡಿ, ನಮ್ಮ ಆನಂದ್ ಆಡಿದವರು ತುಂಬ ಸಪೋರ್ಟ್ ಮಾಡಿದ್ದಾರೆ, ಆನಂದ್ ಆಡಿಯೋದಲ್ಲಿ ಬಿಡುಗಡೆ ಮಾಡ್ತೀವಿ. ಟ್ರೈಲರು ಕೂಡ ಬಿಫೋರ್ 20 ಡೇಸ್ ಟ್ರೈಲರು ಕೂಡ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ, ಆ್ಯಸ್ ಪರ್ ಒಂದು ಬ್ಯೂಟಿಫುಲ್ ಶೆಡ್ಯೂಲ್ ಮಾಡಿ. ಅದಕ್ಕೂ ಕೂಡ ಮಾರ್ಕೆಟಿಂಗ್ದು ಕೂಡ ಒಂದು ಒಳ್ಳೆ ಟೀಮ್ ಇದ್ದಾರೆ, ಎಲ್ಲ ಎವ್ರಿ ಟೈಮ್ ಎವ್ರಿ ಡೇ ಎವ್ರಿ ಮಿನಿಟ್ ಪ್ಲ್ಯಾನ್ ಮಾಡಿಕೊಂಡು ಇಡೀ ಕರ್ನಾಟಕ ಮಾತ್ರ ಅಲ್ಲ ಎಲ್ಲ ಕಡೆಯೂ ತಲುಪಬೇಕು ನಮ್ಮ ಸಿನಿಮಾ. ಒಂದು ಕನ್ನಡದ ಸಿನಿಮಾ ಎಲ್ಲ ಕಡೆ ಹೋದಾಗಲೇ ಪ್ರತಿಯೊಬ್ಬ ಡೈರೆಕ್ಟ್ರು ಕೂಡ ಎಸ್ ನಾವು ಹಿಂಗೆ ಮಾಡ್ಬೋದು ಅಂತ ಮಾಡೋಕ್ಕೆ ಸಾಧ್ಯ ಆಗೋದು, ಎಲ್ಲರೂ ಮಾಡಿದಾಗಲೇ ನಮ್ಮ ಕನ್ನಡ ಇಂಡಸ್ಟ್ರಿ ಕೂಡ ಇನ್ನೊಂದು ಲೆವೆಲ್ಗೆ ಹೋಗೋದು. ಈ ಪ್ಯಾನ್ ಇಂಡಿಯಾ ಸಿನಿಮಾಗಳ ಗೆಲುವು ಏನಿದೆ, ಇದು ಒಬ್ಬರೇ ಒಬ್ಬ ಡೈರೆಕ್ಟರ್ಗೆ ಸಿಗೋಂಥದ್ದು, ಒಬ್ಬರೇ ಒಬ್ಬ ಪ್ರೊಡ್ಯೂಸರ್ಗೆ ಸಿಗೋಂಥದ್ದು, ಅಥವಾ ಯಾವುದೋ ಟೀಮ್ಗೆ ಸಿಗೋಂಥದ್ದು ಅಲ್ಲ. ಪ್ಯಾನ್ ಇಂಡಿಯಾ ಸಿನಿಮಾ ಗೆಲುವು ಪ್ರತಿಯೊಬ್ಬ ಕನ್ನಡ ಪ್ರೇಕ್ಷಕರ ಗೆಲುವು, ಪ್ರತಿಯೊಬ್ಬ ನಮ್ಮ ನಿರ್ಮಾಪಕರ ಗೆಲುವು, ನಿರ್ದೇಶಕರ ಗೆಲುವು, ಕನ್ನಡ ಇಂಡಸ್ಟ್ರಿ ಗೆಲುವು. ಅದು ಆಲ್ರೆಡಿ ಇವತ್ತಿನ ದಿನಗಳ ಒಳ್ಳೆ ಬೆಳವಣಿಗೆ ನಾನು ನೋಡ್ತಾ ಇದ್ದೀನಿ. ಯಾಕಂತಂದರೆ
ನಾನು ನೋಡ್ತಿದ್ದೆ ಏಯ್ ಗೆದ್ದುಬಿಡಬೇಕು ಸಿನಿಮಾ ಅಂತಾರೆ ಎಲ್ಲರೂ, ಏಯ್ ಕಬ್ಜಾ ಮಾಡ್ತಿದ್ದಾರೆ ಗೆಲ್ಲಬೇಕು, ಅದು ಗೆದ್ದರೆ ಕನ್ನಡ ಇಂಡಸ್ಟ್ರಿ, ಏಯ್ KGF ಮಾಡ್ತಿದ್ದಾರೆ ಗೆಲ್ಲಬೇಕು, ಚಾರ್ಲಿ ಮಾಡ್ತಿದ್ದಾರೆ ಗೆಲ್ಲಬೇಕು. ಈ ಒಂದು ದಿನಗಳು ಇತ್ತೀಚಿನ ದಿನಗಳಲ್ಲಿ ಭಾಳ ಒಂದು ಪಾಸಿಟಿವ್ ದಿನಗಳು ಇವೆಲ್ಲ, ಎಲ್ಲ ಡೈರೆಕ್ಟರ್ಸ್ ಪ್ರೊಡ್ಯೂಸರ್ಸ್ ಮಾತಾಡ್ತಾ ಇರತಕ್ಕಂಥ ದಿನಗಳು. ಆಮೇಲೆ ನೀವುಗಳು ಕೂಡ ಅಷ್ಟೇ, ಇವತ್ತು ಮುಂಚೆ ನಮಗೆ ಬರೀ ಪತ್ರಕರ್ತರಿದ್ದರು, ಚಾನೆಲ್ಸ್ ಇದ್ವಿ, ಇವಾಗೆಲ್ಲ ಸೋಷಿಯಲ್ ಮೀಡಿಯಾ, ಅವರುಗಳು ಕೂಡ ನಾನು ನೋಡ್ತಿದ್ದೀನಿ, ಡೇ ಒನ್ನಿಂದ ನೋಡ್ತಾ ಇದ್ದೀನಿ, ನಮ್ಮ ಡಿಜಿಟಲ್ ಮೀಡಿಯಾ ಸೋಷಿಯಲ್ ಮೀಡಿಯಾ ಪ್ರತಿಯೊಬ್ಬರು ಅಷ್ಟೇ, ಪ್ರತಿ ಸಿನಿಮಾನೂ ಇಡೀ ಎಂಟೈರ್ ಇಂಡಿಯಾಗೆ ತಲುಪೋದಕ್ಕೆ ಕಾರಣ ನೀವುಗಳು ಕೂಡ. ಎಲ್ಲರೂ ಸೇರಿ ಇವತ್ತು ಪ್ಯಾನ್ ಇಂಡಿಯಾ ಕನ್ನಡ ಇಂಡಸ್ಟ್ರಿ ಕಡೆ ತಿರುಗಿ ನೋಡೋಕೆ ಆಗಿರೋದು ನಿಮ್ಮಗಳೆಲ್ಲರೂ ಸಪೋರ್ಟಿಂದ. ನಾವು ಎಫರ್ಟ್ ಹಾಕಿ ಸಿನಿಮಾ ಮಾಡಿದ್ದೀವಿ, ಆದರೆ ಅದನ್ನು ತೊಗೊಂಡೋಗಿ ಇದು ಪ್ಯಾನ್ ಇಂಡಿಯಾ ಸಿನಿಮಾ ಇದು ನೀವು ನೋಡಬೇಕು ಅಂತ ತೋರಿಸ್ತಾ ಇರೋರು ನೀವು. ನೀವು ತೋರಿಸ್ತಾರೆ ಅಂದರೆ ಎಲ್ಲ ಕಡೆ ವೈರಲ್ ಆಗ್ತೀರಿ. ನಾವೇನು ಅಲ್ಲೆಲ್ಲ ಹೋಗಿ ಏನು ಮಾಡಿಲ್ಲ ಇಷ್ಟು ದಿನ, ನಾವಿಲ್ಲಿ ಕೆಲಸ ಮಾಡ್ತಿದ್ವಿ, ಅವರೆಲ್ಲ ಕಾಯಂ ಮಾಡಿದ್ದು ನೀವುಗಳು. ನಿಮಗೆಲ್ಲರಿಗೂ ಕೂಡ ನನ್ನ ಕಬ್ಜಾ ಚಿತ್ರತಂಡದಿಂದ ಆಭಾರಿಯಾಗಿರ್ತೇನೆ. ಪ್ರೊಡ್ಯೂಸರ್ ಡೈರೆಕ್ಟರ್ ಆಗಿ 3 ವರ್ಷಗಳಿಂದ ನಿಜವಾಗ್ಲೂ ಹೇಳ್ತೀನಿ, ನನ್ನ ಪ್ರಾಮಾಣಿಕ ಪ್ರಯತ್ನ ಎಲ್ಲ ಹಾಕಿ ಸಿನಿಮಾ ಮಾಡಿದ್ದೀನಿ, ಇದರಲ್ಲಿ ಬೇರೆ ಇನ್ನೇನೂ ಇಲ್ಲ. ಅದು ಹೇಳೋದಲ್ಲ, ಒಂದು ಟೀಮ್ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೀವಿ. ನೀವೆಲ್ಲರೂ ಇನ್ನೊಂದು ಸ್ವಲ್ಪ ಹತ್ತಿದ್ದೀವಿ, ನಾವು 90% ಮೇಲೆ ಬಂದಿದ್ದೀವಿ. ನಿಮ್ಮಗಳ ಕೆಲಸ ಇದೆ, ಒಂದು ಕೈ ಕೊಟ್ಟು ನಮ್ಮನ್ನ ಲಿಫ್ಟ್ ಮಾಡಿದ್ರೆ ಕನ್ನಡದ ಬಾವುಟನ ಇನ್ನೂ ಒಂದು ಸತಿ ಆರಿಸೋದಕ್ಕೆ ಕನ್ನಡದಿಂದ ಡೆಫಿನೆಟ್ಲಿ ಎಲ್ಲರೂ ಹೇಳ್ತಾರೆ ಒಂದು ಕ್ಲಬ್ ಅಂತ, ಆ ಕ್ಲಬ್ಗೆ ಸೇರ್ತಕ್ಕಂಥ ಎಲ್ಲ ಪ್ರಯತ್ನವೂ ನಮ್ಮ ಸಿನಿಮಾದಲ್ಲಿ ಇನ್ಗ್ರೀಡಿಯೆಂಟ್ಸ್ ನಾವು ಮಾಡಿದ್ದೀವಿ, ಅಷ್ಟು ಎಫರ್ಟ್ ಹಾಕಿದ್ದೀವಿ, ನಿಮ್ಮ ಕೈ ಕೊಡ್ತಾ ಇದ್ದೀವಿ, ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ. ಥ್ಯಾಂಕ್ ಯು. ಇದೇನು ಮಾಡ್ತೀವಿ ಅಂದರೆ, ನಾವು ಮುಂಚೆನೇ ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಹೇಳ್ಕೊಂಡಿದ್ರಿಂದ ಮಾಡಿರೋದ್ರಿಂದ ಕೂಡ ನಾನು ಇಲ್ಲೇ ಮಾಡಿದ್ರೆ ಈಗ ಸಾಕಷ್ಟು ಇವೆಂಟಿಗೆ ಇಲ್ಲಿ ಮಾಡಿದ್ದೀನಿ, ಸಾಕಷ್ಟು ಪ್ರೆಸ್ ಮೀಟ್ ಮಾಡಿದ್ದೀನಿ, ಸಾಕಷ್ಟು ನಮ್ಮ ನೀವುಗಳೆಲ್ಲ ನಮ್ಮ ಜೊತೆ ಇಂಟ್ರಾಕ್ಷನ್ ಆಗಿದೆ. ನನಗೆ ಮೊನ್ನೆ ತೆಲುಗು ನಿನ್ನೆ ತಾನೆ ತೆಲುಗಿನ ನಿತಿನ್ ಅವ್ರ ಫಾದರು, ತೆಲುಗು ಜಯಂಗಿರೋ ನಿತಿನ್ ಅವ್ರ ಫಾದರು ನಮ್ಮ ಸಿನಿಮಾ ತೊಗೊಂಡ್ರು, ಸುಧಾಕರ್ ರೆಡ್ಡಿ ಅವರು ಅಂತ. ತೆಲುಗಿಗೆ ಬಂದು ನಮ್ಮ ಸಿನಿಮಾನೆಲ್ಲ ನೋಡಿ, ನಮ್ಮ ಸಿನಿಮಾ ನೋಡಿ ಅವರು ಆಲ್ಮೋಸ್ಟ್ ತುಂಬ ಸ್ಕ್ರೀನಲ್ಲಿ ರಿಲೀಸ್ ಮಾಡ್ತಾರೆ, ಡಿಸ್ಟ್ರಿಬ್ಯೂಷನ್ ತೊಗೊಂಡ್ರು. ಅವ್ರು ಹೇಳಿದ್ದು ನನಗೆ, ಅವರು ಡಿಸ್ಕಸ್ ಮಾಡುವಾಗ ಆ್ಯಸ್ ಎ ಡಿಸ್ಟ್ರಿಬ್ಯೂಟರ್ ಜೊತೆ, ಇಲ್ಲ ಸರ್ ನೀವು ಒಂದೊಂದು ಹಾಡನ್ನು ಅಲ್ಲಿ ಮಾಡಿದಾಗ, ಹೋಗಿ ಉಪೇಂದ್ರ ಸರ್ ಫ್ಯಾನ್ಸ್ ತುಂಬ ಜನ ಇದ್ದಾರೆ ಅಲ್ಲಿ ಬರಬೇಕು, ಯಾರೇ ಆಗಲಿ ಬಂದು ನೀವು ಮಾತಾಡಿದಾಗ ನಮಗೂ ಕೂಡ ಇದು ನಮ್ಮ ಸಿನಿಮಾ ಅನಿಸುತ್ತೆ, ಇಲ್ಲದೇ ಒಂದು ಕನ್ನಡ ಸಿನಿಮಾ ಅನಿಸ್ಬಿಡುತ್ತೆ ಅಂತಂದರು. ಸರಿ ಸರ್ ಅಂತೇಳಿ ಅದಕ್ಕೆ ಈಗ JRC ಕನ್ವೆನ್ಷನ್ ಸೆಂಟರ್ ಅಂತ ಅಲ್ಲಿ ಒಂದು ದೊಡ್ಡ ಇವೆಂಟ್ ಮಾಡೋದಕ್ಕೆ, ದೊಡ್ಡದ ಇನ್ ಸೆನ್ಸ್ ನಾವೆಲ್ಲ ಮಾಡ್ತೀವಿ, ಶರ್ಟನ್ನಲ್ಲೆಲ್ಲ ಮಾಡ್ತೀವಲ್ಲ ಸರ್, ಸೊ ಆ ಥರದ ಒಂದು ಇವೆಂಟ್ ಮಾಡ್ತಿದ್ದೀವಿ. ಸೊ ಅಲ್ಲಿ ಇವೆಂಟ್ ಮಾಡಿ ಅಲ್ಲಿನ ಗೆಸ್ಟ್ಗಳು ಸಾಕಷ್ಟು ದೊಡ್ಡ ದೊಡ್ಡ ಗೆಸ್ಟ್ಗಳನ್ನು ಅಲ್ಲಿನ ಡಿಸ್ಟ್ರಿಬ್ಯೂಟರ್ ಇನ್ವೈಟ್ ಮಾಡ್ತಿದ್ದಾರೆ. ಗೊತ್ತಿಲ್ಲ, ಅವ್ರು ಹೇಳಿರೋ ಪ್ರಕಾರವಾಗಿ ರಾಜಮೌಳಿ ಅವ್ರಿಗೆ ಇನ್ವೈಟ್ ಮಾಡಿದ್ದಾರೆ, ಚಿರಂಜೀವಿ ಸರ್ಗೆ ಇನ್ವೈಟ್ ಮಾಡಿದ್ದಾರೆ, ಇನ್ನೂ ಸಾಕಷ್ಟು ಸುಮಾ ಆ್ಯಂಕರು ಅಂತೆಲ್ಲ ಹೇಳಿದ್ದಾರೆ. ನಾನು ನಾಳೆ ನಾಳಿದ್ದು ಹೋಗ್ತಾ ಇದ್ದೀನಿ, ಅದು ಅಲ್ಲಿ ನಡೆಯೋ ಇವೆಂಟು, ಸೊ ನಾನು ಅಧಿಕೃತವಾಗಿ ಏನು ಹೇಳೋಕ್ಕಾಗಲ್ಲ, ಬಟ್ 100% ಚೆನ್ನಾಗಾಗುತ್ತೆ. ಕಬ್ಜಾಗಿ ಯಾವಾಗಲೂ ಪಾಸಿಟಿವ್ ಆಗಿದ್ದೀವಿ, ಚೆನ್ನಾಗಾಗುತ್ತೆ ಸರ್. ಲಾಂಗ್ ಲಾಂಚ್ ಇವೆಂಟಲ್ಲಿ ಉಪ್ಪಿ ಸರ್ ಸರ್ ಎಲ್ಲ ಇರ್ತಾರೆ, ಟೀಮು ಕಲಾವಿದರೆಲ್ಲ. ಹಾಂ, ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಸರ್, ಅಂದರೆ ಎಲ್ಲೆಲ್ಲಿ ಯಾರ್ಯಾರು ಇರಬೇಕು, ಈಗ ಎಲ್ಲ ಕೆಲಸಗಳು ನಡೀತಾ ಇದೆ ಸರ್, ಎಲ್ಲರೂ ಹೋಗಕ್ಕಾಗಲ್ಲ, ಈಗ ರವಿ ಬಸ್ರವರು ಸಾಂಗ್ಸು ಎಲ್ಲ ಮಿಕ್ಸಿಂಗ್ ನಡೀತಾ ಇದೆ, ರೆಕಾರ್ಡಿಂಗ್ ನಡೀತಾ ಇದೆ, ಕರ್ಕೊಂಡು ಹೋಗಕ್ಕಾಗಲ್ಲ. ಹಂಗೆ ನಾವು ಡಿವೈಡ್ ಮಾಡ್ಕೊಂಡಿದ್ವಿ, ಹೈದರಾಬಾದಲ್ಲಿ ಯಾರು, ಮುಂಬೈಗೆ ಯಾರ್ಯಾರು ಹೋಗಬೇಕು, ಚೆನ್ನೈಗೆ ಯಾರು ಹೋಗಬೇಕು, ಸೊ ಇವೆಲ್ಲ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ವಿ, ಆ ಪ್ಲ್ಯಾನ್ ಪ್ರಕಾರವಾಗಿ ನಾವೆಲ್ಲ ಟೀಮ್ ಮಾಡ್ಕೊಂಡಿದ್ವಿ. ದೊಡ್ಡ ಸಿನಿಮಾ ಅಂತಾಗ ರಿಲೀಸ್ ಅಂತ ಬಂದಾಗ ಒಂದು ಪ್ರಶ್ನೆ ಇರ್ತದೆ, ಯಾವ ಥರ ಆಗಿರ್ಬೋದು ಅಂತ. ಚಂದ್ರ ಅವ್ರು ನಿರ್ಮಾಪಕರಾಗಿ ಯಾಕೆ ಹಾಕಿದ್ದಾರೆ ಸಿನಿಮಾ ರಿಲೀಸ್ ದೊಡ್ಡ ಮಟ್ಟ ರಿಲೀಸ್ ಮಾಡ್ತಾರೆ ಸರ್? ನಿರ್ಮಾಪಕರಾಗಿ ಹ್ಯಾಪಿ ಸೆಕೆಂಡ್ ತಗೋತೀನಿ ಅವಾಗ, ನಾನು ನಿರ್ದೇಶಕನಾಗಿ ಫಸ್ಟ್ ಹ್ಯಾಪಿ ಇದ್ದೀನಿ. ನಿರ್ದೇಶಕನಾಗಿ ಫಸ್ಟ್ ಹ್ಯಾಪಿ ಇದ್ದೀನಿ ಅಂದರೆ ಆಟೋಮೆಟಿಕಲಿ ಫಾಲೋ ಮಾಡುತ್ತೇನೆ, ನಿರ್ಮಾಪಕ ಹ್ಯಾಪಿ ಆಗಿರ್ತಾನೆ. ಸರ್, ನಾನು ನನ್ನ ಸಿನಿಮಾನ ಅಮೆಝಾನ್ಗೆ ತೊಗೊಂಡ್ರು, ಅಮೆಝಾನ್ ತೊಗೊಂಡಾಗ ನಾನೇ ಐ ಲವ್ ಯು ಸಿನಿಮಾನೂ ಮಾಡಿದ್ದೀನಿ. ಐ ಲವ್ ಯು ಸಿನಿಮಾ ಮಾಡಿದಾಗ ಯಾವ ರೇಟಿಗೆ ಮಾರಿದ್ದೀನಿ ಇದೆಲ್ಲರಿಗೂ ಗೊತ್ತಿದೆ, ಇದೇನು ನಾನು ಬಚ್ಚಿಟ್ಟಿರೋದೇನಲ್ಲ, ಆಲ್ಮೋಸ್ಟು ಎಲ್ಲ ಡಿಸ್ಟ್ರಿಬ್ಯೂಟರ್ಗೂ ಪ್ರೊಡ್ಯೂಸರ್ಸ್ಗೂ ಗೊತ್ತಿದೆ. ಅದೇ ಅಮೆಝಾನ್ ಅವರು ಕಬ್ಜಾ ಸಿನಿಮಾನ ಏನು ರೇಟ್ ಕೊಟ್ಟು ತೊಗೊಂಡಿದ್ದಾರಂತ ಅದು ಮುಚ್ಚಿಡೋಂಥದ್ದೇನಲ್ಲ, ತುಂಬ ದೊಡ್ಡ ಮಟ್ಟಕ್ಕೆ, ಅದು ಒಂದು ಪ್ಯಾನ್ ಇಂಡಿಯಾ ಸಿನಿಮಾಗಳೆಲ್ಲ ಯಾವ ರೇಟಿಗೆ ತೊಗೊಳ್ತಾರೆ ಅದೇ ರೇಟಿಗೆ ಕಬ್ಜಾನೂ ತೊಗೊಂಡಿದ್ದಾರೆ, ಹಂಗಂತ ಕಣ್ಣು ಮುಚ್ಕೊಂಡು ತೊಗೊಂಡಿಲ್ಲ. ನಾನು ಎಡಿಟ್ ಮಾಡಿ ಕಂಟೆಂಟ್ ತೊಗೊಂಡೋಗಿ ದಿಸ್ ಈಸ್ ಮೈ ಕಂಟೆಂಟ್, ಇದು ಕಬ್ಜಾ ನೋಡಿ ಅಂಥೇಳಿ ತೋರಿಸಿ ಒಂದು ದೊಡ್ಡ ಮಟ್ಟಕ್ಕೆ ನಾವು ವ್ಯಾಪಾರ ಮಾಡಿದ್ದೀವಿ. ಅದೆಲ್ಲ ವ್ಯಾಪಾರದಿಂದ ಆಚೆ ಸರ್, ಕಬ್ಜಾ ಗೆಲ್ಲಬೇಕು, ನಾವುಗಳೆಲ್ಲರೂ ಗೆಲ್ಲಬೇಕು, ನಮ್ಮ ಅದು ಸರ್ ನಮ್ಮ ಇಂಟೆನ್ಷನ್. ನಾವು ತೆಲುಗು ಡಿಸ್ಟ್ರಿಬ್ಯೂಷನ್ ರೈಟ್ಸ್ನ ನಿತಿನ್ ಅವರು ತಂದೆ ಮಾಡಿದ್ದಾರೆ ಮಾತ್ರ ರಿವೀಲ್ ಆಗಿದೆ, ತಮಿಳು ಮಲಯಾಳಮ್ಮು ಹಿಂದಿ ಎಲ್ಲ ಯಾರ್ಯಾರು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಸರ್? ಸರ್, ಡಿಸ್ಟ್ರಿಬ್ಯೂಷನ್ ಅಂತ ಬಂದಾಗ ಇದು ಪ್ಯಾನ್ ಇಂಡಿಯಾ ಸಿನಿಮಾ, ಇನ್ನೂ ನಾನು ಕನ್ನಡ ಓಪನ್ ಮಾಡ್ಕೊಂಡಿಲ್ಲ, ಕನ್ನಡನ ನಮ್ಮ ಸಿನಿಮಾ ಅಲ್ವಾ, ಹಂಗಾಗಿ ನಮ್ಮನೆಯವರು ಎಲ್ಲರೂ ಸೇರಿ ಎಲ್ಲರೂ ಸೇರಿ ಮಾಡ್ತಾರೆ, ನಮ್ಮ ಜಯಣ್ಣ ಅವರಿದ್ದಾರೆ, KRG ಅವರಿದ್ದಾರೆ, ಶ್ರೀಕಾಂತ್ ಅವರಿದ್ದಾರೆ, ಸೊ ಯಾರು ಬೇಕಾದರೂ ನಮ್ಮ ಕನ್ನಡ ತೊಂದರೆ ಇಲ್ಲಿ ನಮ್ಮನೆ, ಹಾಗಾಗಿ ನಾನು ಕನ್ನಡದ ಡಿಸ್ಟ್ರಿಬ್ಯೂಷನ್ ಬಗ್ಗೆ ನಾನು ಇನ್ನೂ ಮಾತಾಡಿದ್ದೆ. ನಮ್ಮ ಮೋಹನ್ ಅಣ್ಣ ಇದ್ದಾರೆ,
ಹಾಗಾಗಿ ನಾನು ಇನ್ನೂ ಪ್ಲ್ಯಾನ್ ಮಾಡ್ಕೊಂಡಿಲ್ಲ. ಹಿಂದಿ ಆನಂದ್ ಪಂಡಿತ್ ಅವರು ಅಂತ ತುಂಬ ದೊಡ್ಡ ಡಿಸ್ಟ್ರಿಬ್ಯೂಟರ್, 100 ಸಿನಿಮಾ ಮಾಡಿದ್ದಾರೆ ಹಿಂದಿಗೆ, ಅವರು ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ, ದೊಡ್ಡ ಕಂಪನಿ. ತೆಲುಗುಗೆ ಸುಧಾಕರ್ ರೆಡ್ಡಿ ಅವರು, ಮಲಯಾಳಂಗೆ ಬಾಂಬೆ ರಮೇಶ್ ಅಂತ ಅವರು ಒಳ್ಳೆ ಪ್ರೈಸ್ ತೊಗೊಂಡಿದ್ದಾರೆ. ತಮಿಳಿಗೆ ಲೈಕ್ ಅವ್ರು ಕರೆದಿದ್ದರು, ನಾನು ನಮ್ಮ ಕೆ ಪಿ ಶ್ರೀಕಾಂತ್ ಸರ್ ಹೋಗಿದ್ವಿ, ಹೋಗಿ ಮಾತುಕತೆ ಎಲ್ಲ ಆಗಿದೆ. ಹೆಚ್ಚು ಕಡಿಮೆ ನಮ್ಮ ರೇಟು ಅವ್ರ ರೇಟು ಒಂಚೂರು ವಯೋ ಮೀಡಿಯಾ ನಡೀತಾ ಇದೆ. ನಾನು ಯಾರಿಗೂ ಸುಮ್ಮನೆ ಇದೇ ಓಪನ್ ಹೇಳಿದ್ದೀನಿ ಸರ್, ಯಾಕಂದ್ರೆ ತುಂಬ 3 ವರ್ಷ ಕಷ್ಟಪಟ್ಟು ನಾವು ಸಿನಿಮಾ ಮಾಡಿದ್ವಿ, ಸುಮ್ಮನೆ ಡಿಸ್ಟ್ರಿಬ್ಯೂಷನ್ ಅಂತ ನಾನು ಕೊಡಲ್ಲ ಅಂತ ಹೇಳಿದ್ದೀನಿ ಸರ್. ನಮ್ಮ ಸಿನಿಮಾ ನೋಡಿ ಕರೆಕ್ಟಾಗಿ ಟರ್ಮ್ಸ್ ಬಂದರೆ ಕೊಡ್ತೀವಿ ಅಂತ ಹೇಳಿದ್ದೀವಿ. ಆ ಟರ್ಮ್ಸ್ ಒಂಚೂರು ನಡೀತಾ ಇದೆ, ಮೇ ಬಿ ಈ ವೀಕ್ ಒಳಗಡೆ ಲೈಕ್ ಆದವರಿಗೆ ಆಗುತ್ತೆ ಸರ್. ಅದು 3-4 ದಿನ ಕಾಂಪಿಟೇಷನ್ ಇದೆ, ನನ್ನ ಪ್ರಕಾರ ಲೈಕ್ ಆದವರಿಗೆ ತಮಿಳು ಆಗುತ್ತೆ ಸರ್. ಸರ್, ಡಿಸ್ಟ್ರಿಬ್ಯೂಷನ್ ವಿಚಾರದಲ್ಲಿ ಒಂದು ಪ್ರಶ್ನೆ, ಮಲಯಾಳಂ ಸೂಪರ್ ಸ್ಟಾರ್ ಕಮ್ ಡಿಸ್ಟ್ರಿಬ್ಯೂಟರ್ ಕಮ್ ಪ್ರೊಡ್ಯೂಸರ್ ಪೃಥ್ವಿರಾಜ್ ಸುಕುಮಾರ್ ಅನ್ನೋದು ರೀಸೆಂಟ್ ಆಗಿ ಬೆಂಗಳೂರಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು, ನಾನು ಕನ್ನಡ ಸಿನಿಮಾಗಳ ರಾಯಭಾರಿ ಆಗಕ್ಕೆ ಇಷ್ಟಪಡ್ತೀನಿ ನಮ್ಮ ಕೇರಳ ಸ್ಟೇಟ್ ಅಲ್ಲಿ, ಅವ್ರು ಎನಿ ಟೈಮ್ ಬರ್ಬೋದು, ನಾನು ಯಾವಾಗಲೂ ಸಪೋರ್ಟಿವ್ ಆಗಿರ್ತೀನಿ ಅಂತ ಓಪನ್ ಆಗಿ ಹೇಳಿದ್ರು. ಜೊತೆಗೆ ಫಿಲ್ಮ್ ಕ್ಯಾಮರಾ ಅಧ್ಯಕ್ಷ ಬೊಮ್ಮಾಯಿ ಸರ್ಗೂ ಒಂದು ಪ್ರಾಮಿಸ್ ಮಾಡಿದ್ರು ಆ ವಿಚಾರದಲ್ಲಿ. ಸೊ ಅವರು ಈಗ ಸುಕುಮಾರನ್ ಮೂವೀಸ್ ದೊಡ್ಡ ಮಟ್ಟಕ್ಕೆ ಬೆಳೆದಿರ್ತಕ್ಕಂತ ಸಂಸ್ಥೆ, ಪ್ರೊಡ್ಯೂಸರ್ ಆಗಿ ಡಿಸ್ಟ್ರಿಬ್ಯೂಟರ್ ಆಗಿ ಗುರುತಿಸ್ಕೊಂಡಿದ್ದಾರೆ. ಸೊ ನೀವು ಅವ್ರನ್ನ ಏನಾದ್ರು ಅಪ್ರೋಚ್ ಮಾಡಿದ್ರ ಅಂತ, ಯಾಕಂದ್ರೆ ಕೆ ಜಿ ಎಫ್ ಭಾಗ 1 ಅಥವಾ ಭಾಗ 2 ಅವರೇ ಡಿಸ್ಟ್ರಿಬ್ಯೂಷನ್ ತಗೊಂಡಿದ್ರು ಭಾಗ 1, ಸೊ ನೀವು ಅವ್ರನ್ನೇನಾದ್ರೂ ಅಪ್ರೋಚ್ ಮಾಡಿದ್ರ ಇಲ್ವಾ? ಸರ್, ಇದು ಬೈ ಗಾಡ್ಸ್ ಗ್ರೇಸ್ ನನ್ನ ಕೆಲಸ ಬರೀ ಡೈರೆಕ್ಷನ್ ಮಾಡ್ಕೊಂಡು ಹೋಗಿದ್ದೆ. ಎಲ್ಲರೂ ನಮ್ಮನ್ನು ಅಪ್ರೋಚ್ ಮಾಡಿ ಬಂದು ನಮ್ಮ ಆಫೀಸಲ್ಲಿ ಸಿನಿಮಾ ನೋಡಿ ಇಷ್ಟುವರೆಗೂ ಯಾರ್ಯಾರು ತೊಗೊಂಡಿದ್ದಾರೆ, ನಾನು ಹುಡ್ಕೊಂಡು ಹೋಗಿಲ್ಲ, ಅವರೇ ಕರೆದು ಅವರೇ ತೊಗೊಂಡಿರೋ ಇಷ್ಟು ಸಿನಿಮಾ. ತಮಿಳುದು ಅಷ್ಟೇ, ನಮ್ಮ ಲಹರಿ ಚಂದ್ರು ಇದ್ದಾರೆ, ತಮಿಳು ಕುಮಾರ್ ಅಂತ ಅವರು ಲೈಕಾದವರು, ಅವರೇ ಹೇಳಿ ನಂಗೆ ಕಬ್ಜಾ ಬೇಕು ಅಂತ ಅವ್ರು ಕರ್ಕೊಂಡು ತಮಿಳಿಗೆ ಅಲ್ಲಿ ಹೋಗಿದ್ವಿ. ಇನ್ನು ಬೇರೆ ಎಲ್ಲರೂ ಕೂಡ ನಮ್ಮ ಆಫೀಸ್ಗೆ ಬಂದು ಕಬ್ಜಾನ ನೋಡಿ ಅವರೇ ತೊಗೊಂಡಿರೋದು ಸರ್. ಅದು ಆ ಒಂದು ಎಫರ್ಟ್ ನನಗೆ ಬಂದಿಲ್ಲ. ಮಲಯಾಳಂದು ನಾನು ಹೋಗಬೇಕು ಅಂತಿದ್ದೆ, ದೊಡ್ಡ ಡಿಸ್ಟ್ರಿಬ್ಯೂಟರ್ ಬೇಕು, ಅವ್ರ ಹತ್ರನೇ ಹೋಗೋಣ ಅಂತ ನಾನು ಅಂದ್ಕೊಂಡಿದ್ದೆ. ಇನ್ನೂ ಕೆಲಸಗಳು, ನಾನು ತುಂಬ ಕೆಲಸಗಳಿತ್ತು, ಇಲ್ಲೆಲ್ಲ ಕೆಲಸ ನಾನೇ ಮಾಡೋದ್ರಿಂದ ಹೆವಿ ಕೆಲಸ ಇದ್ದೀನಿ, ನಾನು ಇನ್ನೂ ಹೋಗಿರಲಿಲ್ಲ. ಬಾಂಬೆಗೆ ನಾವು ನಮ್ಮದು ಅಮೆಝಾನ್ದು ಏನೋ ಒಂದು ಪರ್ಪಸ್ಗೆ ಹೋಗಿದ್ದಾಗ ಅಲ್ಲಿ ಒಬ್ಬ ಮಲಯಾಳಂ ಡಿಸ್ಟ್ರಿಬ್ಯೂಟರ್ ಸಿಕ್ಕಿ, ಬಾಂಬೆ ರಮೇಶ್ ಅಂತ ಹೇಳಿದಲ್ಲ, ಅವರು ಅದನ್ನು ಅವತ್ತು ಅಲ್ಲೇ ಮಾತಾಡಿ ಅಲ್ಲೇ ಕ್ಲೋಸ್ ಮಾಡಿಬಿಟ್ರು. ಅದು ನಾನು ಇನ್ನೂ ಮಲಯಾಳಂಗೆ ಇನ್ನೂ ಒಂದು ಪ್ರೆಸ್ಮಿಟ್ ಮಾಡಿಲ್ಲ, ಅಲ್ಲಿ ಹೋಗೇ ಇಲ್ಲ. ಅವರು ಒಂದಷ್ಟು ಕಂಟೆಂಟ್ ಎಲ್ಲ ಅಮೆಝಾನ್ ತ್ರೂ ನೋಡಿದ್ರು, ತೊಗೊಂಡಿದ್ದಾರೆ ಸರ್. ಈ ವರ್ಷದಲ್ಲಿ ನಾನ್ ಇಂಡಿಯಾ ಸರ್ ಇಲ್ಲ, ಯಾವಾಗಲೂ ಪೂರ್ವಕವಾಗಿ ಇನ್ನೊಂದು ಪ್ರಶ್ನೆ, ಈಗ ಕೆ ಜಿ ಎಫ್ ಕಾಂತಾರ ಸಿನಿಮಾಗಳು ಲಾಸ್ಟ್ ಇಯರ್ ದೊಡ್ಡ ಮಟ್ಟಕ್ಕೆ ಸದ್ದು ಮಾಡಿದ್ವು, ಅದರ ಹಿಂದೆ ಹೊಂಬಾಳೆ ಕೆ ಆರ್ ಜಿ ಅಂತ ಒಂದು ದೊಡ್ಡ ಟೀಮ್ ಇತ್ತು. 777 ಜಾರ್ಲಿ ಪ್ಯಾನ್ ಇಂಡಿಯಾ ಮಾಡಿದಾಗ್ಲೂ ಅವರು ಶೆಟ್ರದ ಒಂದು ದೊಡ್ಡ ಟೀಮ್ ಇತ್ತು, ಎಲ್ಲರೂ ನಮ್ಮ ಸಿನಿಮಾ ಅಂದ್ಕೊಂಡು ದೊಡ್ಡ ಮಟ್ಟಕ್ಕೆ ಒಬ್ರಿಗೊಬ್ರು ಸಾಥ್ ಕೊಟ್ಕೊಂಡು ಪ್ರಮೋಷನ್ಸ್ ಇಂದ ಹಿಡಿದು ರಿಲೀಸ್ ಇಂದ ಹಿಡಿದು ಪ್ರತಿಯೊಂದನ್ನು ಪ್ಲಾನ್ ಮಾಡಿ ಮಾಡಿದ್ರು ದೊಡ್ಡ ಮಟ್ಟದಲ್ಲಿ. ಸೊ ಇಲ್ಲಿ ನಾವು ನೋಡಿದಾಗ ಕಬ್ಜಾ ಸಿನಿಮಾಗೆ ಒನ್ ಆ್ಯಂಡ್ ಓನ್ಲಿ ಪರ್ಸನ್ ಅಂತಂದ್ರೆ ಅರ್ಚಂದ್ರು ಅವರು. ಸೊ ನೀವು ನಿಮ್ಮ ಟೀಮ್ನ ಸ್ಟ್ರೆಂತ್ ಏನು, ನಿಮ್ಮ ಸ್ಟ್ರೆಂತ್ ಯಾರು, ಹೆಂಗ್ ಮಾಡ್ತಿದ್ರೆ ಇದನ್ನೆಲ್ಲ? ಸರ್, ನನಗೆ ಇದು ಶೆಟ್ರ್ ಟೀಮು, ಭಟ್ರ್ ಟೀಮು, ಚಂದ್ರು ಟೀಮು ಅಂತ ಏನಿಲ್ಲ ಸರ್, ಇದೆಲ್ಲ ಕನ್ನಡಿಗರ ಟೀಮು. ಒಳ್ಳೆ ಕಂಟೆಂಟ್ ಇದ್ದರೆ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಈಗ ನಾನು ಕೂಡ ಕಾಂತಾರ ನೋಡ್ಬಿಟ್ಟು ಸಾಕಷ್ಟು ಟ್ವೀಟ್ ಮಾಡಿದೆ, ಖುಷಿ ಆಯಿತು, ರಿಷಬ್ ಅವ್ರಿಗೆ ವಿಶ್ ಮಾಡಿದೆ, ಚಾರ್ಲಿ ನೋಡಿದಾಗ ಖುಷಿ ಆಯಿತು ನನಗೆ ಅಲ್ವಾ ಸರ್. ಯಾವುದೇ ಒಂದು ಒಳ್ಳೆ ಸಿನಿಮಾ ನೋಡಿದಾಗ ಇದು ನಮ್ಮ ಸಿನಿಮಾಗಳಿದು, ನಾವೆಲ್ಲರೂ ಪ್ರೌಡ್ ಆಗಿ ಫೀಲ್ ಆಗುವಂಥ ಸಿನಿಮಾ. ಈಗ ಕೆ ಜಿ ಎಫ್ ನೋಡಿದಾಗ ನೀವು ನಂಬಲ್ಲ ಸರ್, ನಾನು ಫಸ್ಟ್ ನೋಡ್ಬಂದು ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೆ, ನಂಗೆ ನಿದ್ದೆ ಬಂದಿಲ್ಲ. ಯಾಕೆ ಅಂತಂದರೆ ಪಾಸಿಟಿವ್ ಆಗಿ, ಅರೆ ನಾನು ಮಾಡೋಕ್ಕಾಗಲಿಲ್ವಲ್ಲ, ಯಾಕೆ ಮಾಡೋಕ್ಕಾಗಲ್ಲ ಸರ್. ನಾನು ಕೆ ಜಿ ಎಫ್ ನೋಡಾದ್ಮೇಲೆ ಒಂದು 3-4 ತಿಂಗಳು ಸ್ಟಡಿ ಮಾಡಿದೆ ನಾನು. ಆ ಟಿಂಟ್ ಬರಬೇಕು ಅಂತಂದರೆ ಅದು ನಾಟ್ ಈಸಿ, ಅದು ಹಾಲಿವುಡ್ ಟಿಂಟ್, ಅದು ಹಾಲಿವುಡ್ ಟಿಂಟನ್ನು ನಮ್ಮ ರೆಗ್ಯುಲರ್ ಹೋಗಿ ಎಲ್ಲೋ ಕ್ಯಾಮ್ರಾ ಇಟ್ಟು ಮಾಡೋಕ್ಕೆಲ್ಲ ಆಗಲ್ಲ. ಅದು ಅದಕ್ಕೆ ಸಪ್ರೇಟ್ ಜಾಗ ತೊಗೊಳ್ಬೇಕು, ಅದಕ್ಕೆ ಸಪ್ರೇಟ್ ಬೇರೆದ್ದೇ ಪ್ರೋಸೆಸ್ ಇದೆ ಸರ್ ಇದರಲ್ಲಿ. ಈಗ ಏನು ನಾವು ನಮ್ಮ ಕಬ್ಜಾದ ನೀವು ಟೀಸರ್ ಎಲ್ಲ ನೋಡಿದ್ರಿ, ನೋಡಿ ನೀವು ಖುಷಿ ಪಟ್ಟಿರ್ಬೋದು, ಬಟ್ ಅದು ಮೇಕಿಂಗ್ ಮಾಡೋದಕ್ಕೆ ಒಂದು ಡೈರೆಕ್ಟರ್ಗೂ ತಾಕತ್ತು ಬೇಕು, ಎರಡನೇದು ಒಳ್ಳೆ ಟೀಮ್ ಬೇಕು, ಮೂರನೇದು ಸರ್ ಇವೆಲ್ಲ ಇದ್ದರೂ ಕೂಡ ಸಾಕಷ್ಟು ದುಡ್ಡು ಬೇಕು, ಇವೆಲ್ಲದನ್ನು ಇಟ್ಕೊಂಡು ಮಾಡೋದಿದೆಯಲ್ಲ ಸರ್ ಅದು ನಿಜಕ್ಕೂ. ಅದಕ್ಕೆ ನಾನು ಕೆ ಜಿ ಎಫ್ ಟೀಮ್ ಯಾವಾಗಲೂ ಹ್ಯಾಟ್ಸ್ ಆಫ್ ಹೇಳಿದ್ದು, ನನಗೆ ಇನ್ಸ್ಪಿರೇಷನ್ನೇ ಕೆ ಜಿ ಎಫ್ ಅಂತ ಹೇಳಿದ್ದು. ಏನಕ್ಕೆ ಅಂತಂದರೆ ಸರ್, ಒಳ್ಳೇದು ಯಾರು ಮಾಡಿದ್ರೂ ನಾನು ತೊಗೋತೀನಿ ಸರ್, ನನಗೆ ಅದು ನನ್ನ ಕ್ಯಾರೆಕ್ಟರ್ ಅದು. ಕೆ ಜಿ ಎಫ್ ಅವರೇ ನಮ್ಗೆ ಇನ್ಸ್ಪಿರೇಷನ್, ಇವತ್ತು ಹೇಳ್ತಾ ಇದ್ದಾರೆ ಹಂಗಂತ ಕೆ ಜಿ ಎಫ್ ಅಲ್ಲ ಕಬ್ಜಾ, ಕೆ ಜಿ ಎಫ್ ಥರ ನಾನು ಮಾಡಿದ್ದೀನಿ, ಹಾಲಿವುಡ್ ಥರ ಕೆ ಜಿ ಎಫ್ ಅವ್ರು ಮಾಡಿದ್ರು. ಕೆ ಜಿ ಎಫ್ ಎಲ್ಲರೂ ಹೇಳ್ತಾರೆ ಕೆ ಜಿ ಎಫ್ ಥರ ಏನು ಮಾಡೋಕ್ಕಾಗಲ್ಲ ಅಂತ ತುಂಬ ಜನ ಹೇಳ್ತಿದ್ರು. ಯಾಕಾಗಲ್ಲ ಅಂತ ನಾನು ಶುರು ಮಾಡಿದೆ, ನಾವು ಶುರು ಮಾಡೋದು ಮಾರ್ಟಿನ್ ಮಾಡ್ತಿದ್ದಾರೆ, ಮಾರ್ಟಿನ್ ಶುರು ಮಾಡಿದ್ರೆ ಅಂದರೆ ನನಗೆ ಖುಷಿ ಆಗ್ತದೆ. ಎಷ್ಟು ಸಿನಿಮಾಗಳು ಬರ್ತಿದೆ, ನಮ್ಮ ಯು ಆ್ಯಂಡ್ ಐ ಉಪ್ಪಿ ಸರ್ ಮಾಡ್ತಿದ್ದಾರೆ, ಎಲ್ಲ ದೊಡ್ಡ ದೊಡ್ಡ ಸಿನಿಮಾಗಳು ಮಾಡ್ತಿದ್ದಾರೆ, ಅಂದರೆ ಎಲ್ಲ ಪಾಸಿಟಿವ್ ಗ್ರೋತ್ ಸರ್. ಇದು ಕೆ ಜಿ ಎಫ್ ಅನ್ನೋದು ನಮಗೆಲ್ಲರಿಗೂ ಒಂದು ಬೆಂಚ್ ಮಾರ್ಕ್ ಸಿನಿಮಾ ಸರ್ ಅದು.
ಸರ್ ಹಾಡುಗಳು ಹೇಗಿದೆ ಅಂತ ಬಿಕಾಸ್ ಕೆಜಿಎಫ್ ಅಲ್ಲಿ ಒಂದಕ್ಕಿಂತ ಒಂದು ಹಾಡುಗಳು ಚೆನ್ನಾಗಿತ್ತು ಸೊ ಅದಕ್ಕಿಂತ ಮೋರ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಯಾಕಂದ್ರೆ ರವಿ ಬಸರೂರವರೇ ಸಂಗೀತ ನೀಡ್ತಿರೋದ್ರಿಂದ ಸೊ ಹೇಗಿರುತ್ತೆ ಅಂತ ಕತೆಗೆ ಮೇಡಮ್ ನನ್ನ ಕತೆಗೆ ಹೌದೌದು ನಾನು ನಿಮಗೆ ಗೊತ್ತಿದೆ ನಾನು ಅಭಿಮಾನ್ ರಾಯ್ ಅವ್ರ ಮೊದಲನೇ ಸಿನಿಮಾಯಿಂದ ಹಿಡಿದು ನನ್ನ ಎರಡನೇ ಸಿನಿಮಾ ಇಳಯರಾಜ ಅವರವರೆಗೂ ಒಂದು ತಿಂಗಳು ಅವ್ರ ಜೊತೆ ಕೂತ್ಕೊಂಡು ರಮಣ ಗೋಗೋಲ್ ಅವರಿಂದ ಹಿಡಿದು ಎಲ್ಲರ ಜೊತೆ ಕೂತ್ಕೊಂಡಿರೋ ಅನುಭವ ನನಗಿದೆ ಮೇಡಮ್ ಮ್ಯೂಸಿಕಲ್ಲಿ. ಮತ್ತು ಹೊಸ ಹುಡುಗ ಹೋಟ್ಲಲ್ಲಿ ಒಂದು ಗಿಟಾರ್ ಹಿಡ್ಕೊಂಡು ಹೋಟ್ಲಲ್ಲಿ ಊಟ ಮಾಡ್ತಿದ್ರೆ ಒಂದು ರೆಸ್ಟೋರೆಂಟಲ್ಲಿ ಹಾಡು ಹೇಳ್ತಿದ್ರು ಆ ರವಿ ಅಂತ ನಿಮಗೆ ಇದು ಹರಿ ಅಂತ ನಿಮ್ಗೆ ಗೊತ್ತಿರುತ್ತೆ ಆ ಹುಡುಗನ ಟ್ಯೂನ್ ಕೇಳಿಬಿಟ್ಟು ನಾನು ಹೈದರಾಬಾದಲ್ಲಿ ನೋಡ್ಬಿಟ್ಟು ಕರ್ಕೊಂಬಂದು ಚಾರ್ಮಿನಾರ್ ಮಾಡಿದ್ದೆ ನಾನು. ನಾನು ನಂಗೆ ಮ್ಯೂಸಿಕ್ ಗೊತ್ತಿಲ್ಲ ಸರ್ ಅಂದರು ನಿನ್ನ ಬೇಡಪ್ಪ ನನ್ನ ಜೊತೆ ಬಾ ಅಂತೇಳಿ ಕರ್ಕೊಂಡ್ಬಂದು ಚಾರ್ಮಿನಾರ್ ಸಾಂಗ್ಗಳು ನೀವೆಲ್ಲ ಕೇಳಿದ್ದೀರಾ ಅವ್ನು ಆಡಿದ ಟ್ಯೂನ್ ಕೇಳಿಬಿಟ್ಟು ಆ ಟ್ಯೂನ್ ಎತ್ಕೊಂಬಂದು ಮ್ಯೂಸಿಕ್ ಡೈರೆಕ್ಟರ್ ಮಾಡಿದ್ದೆ. ಹಂಗಾಗಿ ನನಗೊಂದು ಸ್ವಲ್ಪ ದೇವರು ಒಂದು ಸೆನ್ಸ್ ಕೊಟ್ಟಿದ್ದಾರೆ ಮೇಡಮ್. ಆಮೇಲೆ ನಮಗೆ ಏನೇ ಸೆನ್ಸ್ ಕೊಟ್ಟರು ಕೂಡ ಚಪ್ಪಾಳೆ ಎರಡು ಕೈಯಿಂದ ಆಗೋದು. ಮತ್ತು ರವಿ ಬಸರು ಅವ್ರ ಬಗ್ಗೆ ನಾನು ಮಾತಾಡೋಂಗೆ ಇಲ್ಲ. ರವಿ ಬಸರು ಲೆಜೆಂಡ್ ಮ್ಯೂಸಿಕ್ ಡೈರೆಕ್ಟ್ರು. ಆಮೇಲೆ ಟೆಕ್ನಿಕಲಿ ತುಂಬ ಇವತ್ತಿನ ದಿನ ಮೇಡಮ್ ಎಲ್ಲ ಡಿಜಿಟಲ್ ಗೊತ್ತಿದೆಯಲ್ಲ ನಾನು ಆಗಲೇ ಹೇಳಿದೆ ಪ್ರಿಂಟು ನಾವು ಯಾವಾಗಲೇ ಪ್ರಿಂಟ್ ಇದ್ವಿ ಚಾನಲ್ ಇದ್ವಿ ಇವಾಗ ಡಿಜಿಟಲೈಸ್ಡ್ ಎಲ್ಲ. ಇವತ್ತು ಹುಟ್ಟೋ ಮಕ್ಕಳು ನನ್ನ ಮೊಬೈಲ್ ಏನೋ ಹೆಚ್ಚು ಕಡಿಮೆ ಆದರೆ ನನ್ನ ಮಗ ರೆಡಿ ಮಾಡೋದು ಇವಾಗ ನಾನು ನನಗೆ ಬರಲ್ಲ ಟಿವಿ ಅಮೆಝಾನ್ ಯಾವುದಾದ್ರೂ ಇದಾಗಿದ್ರೆ ಆಗ ಇವ್ನು ರೆಡಿ ಮಾಡ್ತೀವಿ. ಇವನಿಗಿಂತ ಚಿಕ್ಕಳು ನನ್ನ ಮಗಳಿದ್ದಾಳೆ ಅಂದರೆ ಇವತ್ತಿನ ಮಕ್ಕಳೇ ಎಲ್ಲ ಡಿಜಿಟಲ್ ಅಷ್ಟು ಫಾರ್ವರ್ಡ್ ಇದ್ದಾರೆ ಅವರು ಇನ್ಬಿಲ್ಟ್ ಹಂಗೆ ಬಂದಿದೆ. ಹಂಗಾಗಿ ಟೆಕ್ನಿಕಲಿ ಡಿಜಿಟಲಿ ಅಪ್ಗ್ರೇಡ್ ಆಗುವಂಥ ಟೆಕ್ನಿಷಿಯನ್ಸ್ ಬೇಕು. ಆ ವಿಚಾರದಲ್ಲಿ ರವಿ ಬಸರೂರು ನಾನು ನೋಡಿದ ಎಲ್ಲ ಮ್ಯೂಸಿಕ್ ಡೈರೆಕ್ಟ್ರಲ್ಲೂ ಮೇಡಮ್ ಎವ್ರಿ ಮೂಮೆಂಟು. ಇವತ್ತೊಂದು ಯಾವುದೋ ಸಾಫ್ಟ್ವೇರ್ ಬರ್ತದೆ ಚಂದ್ರು ಸರ್ ನಾಳೆ ಇಂಥದ್ದು ಬಂದಿದೆ ಈ ಪ್ಲಗಿನ್ಸ್ ಮಾಡೋಣ ಪ್ರತಿ ಟೈಮ್ಗೂ ಲಂಡನಲ್ಲಿ ಮಿಕ್ಸ್ ಮಾಡುವ ಅದು ಮಾಡುವ ಅಷ್ಟು ನಾವು ಮೇಡಮ್ ದುಡ್ಡು ಕೊಡ್ಬೋದು ಅಥವಾ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಅನ್ಬೋದು. ನಾಲೆಡ್ಜ್ ಅವ್ರಿಗೆ ಇರುತ್ತಲ್ವ ನಾವು ರವಿ ಸರ್ ಇದು ಚೆನ್ನಾಗಿದೆ ಅಂತ ಹೇಳ್ಬೋದು. ನಾನು ಟೀಸರ್ ಮಾಡಿದೆ ರವಿ ಸರ್ಗೆ ಟೀಸರ್ ಮಾಡಿದಾಗ ನನಗೆ ತುಂಬ ಖುಷಿ ಕೊಟ್ಟಿತ್ತು. ಆದರೆ ಟೀಸರ್ ಮ್ಯೂಸಿಕ್ ಹಾಕಿದ್ಮೇಲೆ ಇದು ನಮ್ದು ಸಿನಿಮಾ ಅಂತ ಅನ್ನಿಸ್ತು. ಸೊ ಇಡೀ ಜೀವನೇ ಕೊಟ್ಬಿಟ್ರು. ಹಾಗಾಗಿ ರವಿ ಬಸರವ್ರಿಗೆ ನನಗೇನು ಚಾಲೆಂಜಿಂಗ್ ಅನಿಸಿಲ್ಲ. ಅವರೇ ಅದ್ಭುತವಾದ ಸಾಂಗ್ಗಳನ್ನ ಚೆನ್ನಾಗಿ ಮಾಡಿದ್ದಾರೆ ಮೇಡಮ್. ಇಲ್ಲ ಅವನು ಬರಲ್ಲ ಜನಗಳ ಜೊತೆ ಸೇರಲ್ಲ. ಇವತ್ತು ನನ್ನ ಹೆಂಡ್ತಿದ್ದು ಹುಟ್ಟಿದಪ್ಪ ಮೇಡಮ್ ಅವರು ಪ್ರೆಸ್ ಮೀಟ್ ಇತ್ತಲ್ವಾ ಇವತ್ತು ಬರ್ತಿದ್ದೆ. ಏನು ಯಾಕೆ ಹೋಗ್ತಿದ್ದೆ ಬಾ ಬಿಡ್ತಾ ಇಲ್ಲ ಅವನು ಸರಿ ನೀನು ಬಾ ಅಂತೇಳಿ ಕರ್ಕೊಂಬಂದು ಎಲ್ಲಿ ಮಗನ್ಗ ಮೇಡಮ್ ಇಲ್ಲ ಅವ್ನಿಗೆ ಸಿನಿಮಾ ಮೇಲೆ ಇಂಟ್ರೆಸ್ಟ್ ಇಲ್ಲ ಮೇಡಮ್. ಇಲ್ಲ ಸರ್ ಅವನಿಗೆ ಟೈಮ್ ಸಿಕ್ಕಿದೆ ಕಟಿಂಗ್ ಮಾಡಿಸಿಲ್ಲ ಅಷ್ಟೇ ಅವನಿಗೆ ಆಕ್ಟಿಂಗ್ ಅವನಿಗೆ ಇಲ್ಲಿ ನಿಂತ್ರೆ ಶೈ ಅವನಿಗೆ ಆಕ್ಟಿಂಗ್ ಇಂಟ್ರೆಸ್ಟ್ ಇಲ್ಲ ಸರ್. ಸಿನಿಮಾಗೆ ಬರೋದಾದ್ರೆ ಮೊದಲ ಸಾಂಗ್ ಸಾಹಿತ್ಯ ಯಾರು ಬಂದಿದ್ದಾರೆ ಕೊರಿಯೋಗ್ರಫಿ ಯಾರು ಮಾಡಿದ್ದಾರೆ ಅದೊಂಚೂರು ಹಿಂಟ್ ಬಿಟ್ಕೊಡ್ಬೋದ ಸರ್? ಇನ್ಸ್ಪೈರ್ ಅಂತ ಹೇಳಿದ್ರಲ್ಲ ಕೆಜಿಎಫ್ ಇನ್ಸ್ಪೈರ್ ಅಂತ ಹೇಳಿದ್ರಿ ಕೆಜಿಎಫ್ ಏನಪ್ಪ ಒಂದು ನಿಮಿಷ ಒಂದು ನಿಮಿಷ ಇರಪ್ಪ ಕ್ವಶನ್ ಕೇಳಿದೀನಿ ಆನ್ಸರ್ ಮಾಡ್ಬಿಡ್ಲಿ ಆಮೇಲೆ ಆಯ್ತು ಅದು ಕ್ವಶನ್ ಕೇಳಿದೆ ಅಲ್ವಾ ಆಯ್ತು ಆನ್ಸರ್ ಮಾಡ್ಬೇಕಲ್ವಾ ವೇಟ್ ಮಾಡಿ ಸರ್ ಫಸ್ಟ್ ಸಾಂಗ್ ಹೈದರಾಬಾದಲ್ಲಿ ಲಾಂಚ್ ಮಾಡ್ತಿದ್ರಲ್ಲ ಸೊ ಸಾಹಿತ್ಯ ಯಾರು ಬಂದಿದ್ದಾರೆ ಕೊರಿಯೋಗ್ರಫಿ ಯಾರು ಮಾಡಿದ್ದಾರೆ ಅಂತ ಸರ್? ನಮಗೆ ಪ್ಲಸ್ ಏನಂತ ಅಂದರೆ ಈ ಸಿನಿಮಾದಲ್ಲಿ ನನಗೆ ರವಿ ಬಸರೂರವರು ಒಬ್ಬ ಅದ್ಭುತವಾದ ಸಾಹಿತಿ. ನಾನು ಇದಕ್ಕೆ ಮುಂಚೆ ಟ್ಯೂನ್ ಹಾಕಿದ್ರೆ ಲಿರಿಕ್ ರೈಟರ್ ಒಬ್ಬರು ಕರ್ಕೊಂಬಂದು ಬರೆಸ್ಬೇಕಿತ್ತು. ಇವರು ಟ್ಯೂನ್ ಜೊತೆಯಲ್ಲಿ ಸಾಹಿತ್ಯನೂ ಬರೆದುಬಿಟ್ಟಿರ್ತಾರೆ. ನೀವು ಯಾರ ಥರದ ಬರೆಸಿ ಮಾನ್ಯರೇ ಅಂತಾರೆ. ಏನು ಬರೆಸೋದು ಅವರೇ ಬರೆದುಬಿಟ್ಟಿರ್ತಾರೆ. ಈ ಥರದ ಅವಕಾಶ ನನಗೆ ಸರ್ ಇದೇ ಇರಲಿ ಸರ್ ಇಲ್ಲ ನೀವು ಬರೆಸಿ ಸರ್ ಅಂತಾರೆ. ನಾನು ಒಂದಷ್ಟು ಅಟೆಂಪ್ಟ್ ಮಾಡಿದ್ದೀನಿ ಬೇರೆಯವ್ರ ಹತ್ರ ಬರೆಸೋದಕ್ಕೆ. ಎಷ್ಟು ಅಟೆಂಪ್ಟ್ ಮಾಡಿದ್ರು ರವಿ ಬಸರು ಬರೆದಿರೋದು ನಂಗೆ ಸಾಕಷ್ಟು ಇಷ್ಟ ಆಗಿದೆ. ಸೊ ಹಂಗಾಗಿ ಈ ಸಾಂಗನ್ನು ರವಿ ಬಸರು ಬರೆದಿದ್ದಾರೆ. ಆಮೇಲೆ ತೆಲುಗು ವರ್ಷನ್ಗೆಲ್ಲ ಈಗ ಚಂದ್ರಬೋಸು ಆಯಾ ಲ್ಯಾಂಗ್ವೇಜ್ಗೆ ಚಂದ್ರಬೋಸ್ ಬರೆದಿದ್ದಾರೆ. ಮತ್ತು ರಾಮಜೋಗಯ್ಯ ಶಾಸ್ತ್ರಿ ಬರೆದಿದ್ದಾರೆ. ಸೊ ಆಯಾ ಲ್ಯಾಂಗ್ವೇಜ್ಗೆ ಪಾಪ್ಯುಲರ್ ಯಾರಿದ್ದಾರೋ ಅದನ್ನು ಕನ್ವರ್ಟ್ ಮಾಡಿಸಿದ್ದೀವಿ. ಏಳು ಭಾಷೆಗಳು ಆಯಾ ಎಲ್ಲ ಒಟ್ಟಿಗೆ ಬಿಡ್ತಾ ಇದ್ದೀವಿ ಸರ್. ನಾವು 9 ಲ್ಯಾಂಗ್ವೇಜ್ ಮಾಡ್ತಾ ಇರೋದು. ಅದರೊಳಗಡೆ ನನಗೆ ಮೇಜರ್ ಆಗಿ ಏನಾಯಿತು ಅಂದರೆ ನಮ್ಮ ಹಿಂದಿ ಡಿಸ್ಟ್ರಿಬ್ಯೂಟರ್ ಇದ್ರಲ್ವ ನನ್ನ ಹತ್ರ ಪರ್ಚೇಸ್ ಮಾಡಬೇಕಾದ್ರೆ ಸರ್ ಮರಾಠಿ ಮಾಡಿದ್ರೆ ನಾವು ಹಿಂದಿ ತೊಗೊಳೋಕ್ಕಾಗಲ್ಲ. ಯಾಕೆ ಅಂತಂದರೆ ನಮ್ಗೆ ಒಂದ್ಸತಿ ಮರಾಠಿ ಡಿವೈಡ್ ಮಾಡ್ಕೊಳೋಕ್ಕಾಗಲ್ಲ ನಾವು. ಹಂಗಾಗಿ ನನಗೆ ಎರಡು ಲ್ಯಾಂಗ್ವೇಜ್ ಕಟ್ ಮಾಡಿ ನಾವು ಅಟ್ ಎ ಟೈಮು ಸುಮಾರು 1800 ಸ್ಕ್ರೀನ್ ರಿಲೀಸ್ ಮಾಡ್ತಾರೆ ಅವರೆಲ್ಲ. ನನಗೆ ಮರಾಠಿ ಒಂದಷ್ಟು ಬೆಂಗಾಳಿ ಒಂದಷ್ಟು ಅಂದರೆ ನಾವೇ ಡಿವೈಡ್ ಮಾಡ್ಕೊಳೋಕ್ಕಾಗಲ್ಲ. ನಾನು ಎಂಟೈರ್ ನಾರ್ತ್ ಒಂದೇ ಲ್ಯಾಂಗ್ವೇಜಲ್ಲಿ ರಿಲೀಸ್ ಮಾಡ್ತೀನಿ ಅಂತೇಳಿ ನಾವು ಮಾಡೋದು ಮಾಡಿಕೊಟ್ಟಿರ್ತೀವಿ ಸರ್. ನೀವು ಹೆಂಗನ್ನು ರಿಲೀಸ್ ಮಾಡಿ ಅಂತ ಹೇಳಿದ್ದೀನಿ. ನಿಂತಿಲ್ಲ ಮೇಡಮ್, ನಡೀತಾ ಇದೆ. ಅದು ಡಬ್ಬಿಗೆ ನಡೀತಾ ಇದೆ. ನಾವು ಏನೇನು ಹೇಳಿದ್ದೀನೋ ಅಷ್ಟು ಹೇಳಿದ್ದನ್ನೇ ಮಾಡ್ತೀವಿ, ಮಾಡೋದನ್ನೇ ಹೇಳ್ತೀವಿ. ಡಬ್ಬಿಂಗ್ ಎಲ್ಲ ನಡೀತಾ ಇದೆ. ಈಗ ರವಿ ನಾನು ಫಸ್ಟ್ ಸಿನಿಮಾ ಮಾಡಿದಾಗ ಮೇಡಮ್ ನೀವು ಕೇಳಿದ್ದೀನಿ ರವಿ
ಫಸ್ಟ್ ಸಿನಿಮಾ ಮಾಡಿದಾಗ ನನಗೆ ಕನ್ನಡದಲ್ಲಿ ಥಿಯೇಟರ್ ಸಿಗೋದೇ ಒಂದು ಸಮಸ್ಯೆ ಇತ್ತು. ನೀವು ನಂಬಲ್ಲ ಮೇಡಮ್, ನನಗೆ ಅಟೆಂಡ್ ಮಾಡೋಕ್ಕಾಗ್ತಿಲ್ಲ. ಅದಕ್ಕೆ ನಾವು ಒಬ್ಬರನ್ನ ಶರತ್ ಅಂತ ನನ್ನ ಕಸಿನ್ನ ನನ್ನ ಜೊತೆ ಇರಪ್ಪ ಬಿಸ್ನೆಸ್ ನೋಡ್ಕೊಳ್ಳೋಕೆ ಅಂತ ಓಪನ್ ಇಟ್ಕೊಂಡಿದ್ದೀನಿ. ಯು ಎಸ್ಗೆ ಒಂದು ಎಕ್ಸ್ಟ್ರಾಡನರಿ ರೇಟಿಂಗ್ ಮಾರಿದ್ದೀನಿ, ನಾರ್ತ್ ಅಮೆರಿಕಾ, ಒಂದೊಂದು ಕಂಟ್ರಿನೂ ಜಪಾನಿಗೆ ಮಾರಿದ್ದೀನಿ, ಶ್ರೀಲಂಕಾ ಮಲೇಷಿಯಾ ಸಿಂಗಾಪುರ್ ಮೂರ್ದು ಒಂದು ಟೆರಿಟರಿ ಮಾರಿದ್ದೀನಿ, ಯು ಎ ಇ ಆರು ಕಂಟ್ರೀಸು, ಆ ದೇಶಕ್ಕೆ ಒಂದು ಅಗ್ರಿಮೆಂಟು ಎವ್ರಿ ಡೇ. ದೆನ್ ನಾನು ಸ್ಟೇಟ್ ವೈಸ್ ಮಾರ್ತಿದ್ದೀನಿ ಅಂತ ಮಾರ್ತಿದ್ದೀನಿ ಇನ್ ದ ಸೆನ್ಸು ಡಿಮ್ಯಾಂಡ್ ಇರೋದ್ರ ಬಗ್ಗೆ ಹೇಳ್ತಿದ್ದೀನಿ. ಒಂದು ಒಳ್ಳೆ ಕಂಟೆಂಟ್ ಮಾಡಿದ್ರೆ ನಾನು ಅಮೆಝಾನಲ್ಲಿ ಇದ್ದಾಗ ಅವ್ರು ಹೇಳಿದರು, ನಾನು ಒಂದು ಸತಿ ಹೋದೆ, ನಾನು ಸುಮ್ಮನೆ ಮಾಡಿಲ್ಲ ಮೇಡಮ್, ಫಸ್ಟ್ ಹೋಗಿ ಒಂದು ಸ್ಟೋರಿಲಿ ಮಾಡಿ ತೋರಿಸಿ ಮಾಡಿದಾಗ ಅವ್ರು ಹೇಳಿದ್ರು, ಸರ್ ಸಿನಿಮಾಗೆ ಪರ್ಚೇಸ್ ಮಾಡೋಕ್ಕೆ ಬಯರ್ಸ್ ಇದ್ದಾರೆ, ಕ್ವಾಲಿಟಿ ಆಫ್ ಕಂಟೆಂಟ್ ಮಾಡೋ ಮೇಕರ್ಸ್ ಇಲ್ಲ. ನೀವು ನೋಡೋಣ, ಒಂದು ಇಂಡಿಯಾದಲ್ಲಿ ಅಂತ ಬಂದರೆ ನಮಗೆ ಬಜೆಟ್ ಇರುತ್ತೆ. ಒಂದು ರಾಜಮೌಳಿ ಸಿನಿಮಾ ಮಾಡಿದ್ರೆ ವೆಯ್ಟ್ ಮಾಡಿ ಅದೆಷ್ಟು ಕೋಟಿ ಆದರೂ ತೊಗೊಳ್ತಾರೆ, ಒಂದು ಶಂಕರ್ ಅವ್ರು ಮಾಡಿದ್ರೆ ಅದೆಷ್ಟು ಕೋಟಿ ಆದರೂ ತೊಗೊಳ್ತಾರೆ. ಈಗ ನಮ್ಮ ಪ್ರಶಾಂತ್ ನಿಲ್ ಅವ್ರು ಮಾಡಿದ್ರೆ ಎಷ್ಟು ಕೋಟಿ ಆದರೂ ತೊಗೊಳ್ತಾರೆ. ಅವ್ರ ಲಿಸ್ಟಲ್ಲಿ ಒಂದು 4ರಿಂದ ಒಂದು 5 ಜನ ಡೈರೆಕ್ಟರ್ ತೊಗೊಳ್ತಾರೆ. ಸೊ ನೀವು ಕರೆಕ್ಟಾಗಿ ಹಾಲಿವುಡ್ ಕ್ವಾಲಿಟಿ ಮತ್ತು ಮೇಕಿಂಗು ಕಂಟೆಂಟ್ ಕೊಟ್ಟರೆ ಕೋಟಿಗಟ್ಟಲೆ ಅವ್ರು ಮಿಸ್ ಮಾಡಿ ಅಂದರೆ ಎಷ್ಟು ಕೋಟಿ ಆದರೂ ಪರವಾಗಿಲ್ಲ ತೊಗೊಳ್ತಾರೆ ಅಂತ ನಂಗೆ ಅಮೆಝಾನಲ್ಲಿ ವಯಕಾಮಲ್ಲಿ ಎಲ್ಲ ಒಂದಷ್ಟು ಕಡೆ ಹೋದ ಮೀಟಿಂಗಲ್ಲಿ ನಂಗೆ ಅರ್ಥ ಆಗಿದೆ ಮೇಡಮ್. ಆಯ್ದಿಟ್ಕೊಂಡೆ ನಾನು, ನಾವು ಆರ್ಟಿಸ್ಟ್ಗೆ ಇಷ್ಟೇ ಬಿಸ್ನೆಸ್ಸು, ನಾವೇ ಡಿಗ್ರೇಡ್ ಮಾಡಿಬಿಡ್ತೀವಿ ನಮ್ಮ ಆರ್ಟಿಸ್ಟನ್ನು, ಈ ಆರ್ಟಿಸ್ಟ್ಗೆ ಇಷ್ಟೇ ಬಿಸ್ನೆಸ್ಸು, ಇವ್ರಿಗೆ ಇಷ್ಟೇ ಬಿಸ್ನೆಸ್, ಇದು ಈ 3 ವರ್ಷಗಳು ನನ್ನ ಎಕ್ಸ್ಪೀರಿಯೆನ್ಸು. ನಾವು ಆ ಥರ ಬೌಂಡ್ರಿ ಹಾಕೋಂಗಿಲ್ಲ ಮೇಡಮ್. ಫಸ್ಟು ನಾವು ಒಳ್ಳೆ ಕತೆ ಮಾಡ್ಕೊಳ್ಬೇಕು, ಆ ಕಥೆಯನ್ನು ಒಂದು ಪ್ರತಿಯೊಬ್ಬರು ನೋಡುತ್ತಾ ಒಂದು ರಿಚ್ ಮೇಕಿಂಗ್ ಮಾಡ್ಕೋಬೇಕು. ಆ ಮೇಕಿಂಗು ಮತ್ತು ಕಂಟೆಂಟು ಎರಡನ್ನೂ ಕರೆಕ್ಟಾಗಿ ಮಾಡಿಕೊಂಡ್ರೆ ಹೇಳಿದಲ್ಲ ಮೇಡಮ್, ಈಗ ನಂದೇ ಒಂದು ಸುಮಾರು ಒಂದು 20 ಕಂಟ್ರಿಗೆ ಆಲ್ರೆಡಿ ಅಗ್ರಿಮೆಂಟ್ ಆಗಿದೆ, 20 ಕಂಟ್ರಿಗೆ ಈಗ ಆಲ್ರೆಡಿ ಆಗಿದೆ. ಇನ್ನೂ ನಾನು ಟೀಸರು ಸಾಂಗ್ಸ್ ಬಂದರೆ ಗೊತ್ತಿಲ್ಲ ಅದು. ಸೊ ಹಂಗಾಗಿ ನಾನು ತುಂಬ ಹ್ಯಾಪಿ ಆಗಿದ್ದೀನಿ. ಸಿನಿಮಾ ಎಲ್ಲ ರಿಲೀಸ್ ಆಗಲಿ ಸರ್, ಹೇಳ್ತೀನಿ ಸಿನಿಮಾ ಎಲ್ಲ ಅದನ್ನು ಅಥೆಂಟಿಕ್ ಆಗಿ ಹೇಳ್ತೀನಿ ಸರ್, ವಿತ್ ಬೋರ್ಡ್ ಹಾಕ್ಬಿಟ್ಟು ಹೇಳ್ತೀನಿ. ಸುಮ್ಮನೆ ಮುಂಚೆ ಒಂಥರ ಸಿನಿಮಾ ಮಾಡ್ತಿದ್ವಿ ಸರ್, ಹೆಂಗೆ ಗೊತ್ತಾ, ಗೊತ್ತಿಲ್ಲ ಅವಾಗಿನ ಟ್ರೆಂಡ್ ಅದು. ಬುಕ್ ನಂಬರ್ಸ್ಗೋಸ್ಕರ ಸಿನಿಮಾ ಮಾಡ್ತಿದ್ವಿ, 100 ಡೇಸ್ ಅಂತ ಸಿನಿಮಾ ಮಾಡ್ತಿದ್ವಿ, ಡೇಸ್ಗೋಸ್ಕರ ಸಿನಿಮಾ ಮಾಡ್ತಿದ್ವಿ. ಇವಾಗ ಟ್ರೆಂಡ್ ಹಂಗಿಲ್ಲ ಸರ್, ಈಗ ಆರಾಮ್ಸೆ ಎಲ್ಲ ನೀಟಾಗಿ ನಾವೇ ಒಂದು ಬೋರ್ಡ್ ಹಾಕ್ಬಿಟ್ಟು ಹೇಳ್ಬೋದು, ಆ ಥರ ಇದೆ ಸರ್ ಇವಾಗೆಲ್ಲ ಟೆಕ್ನಾಲಜಿ. ಸರ್ ರಿಲೀಸ್ ಬಗ್ಗೆ ಯುಗಾದಿ ಫ್ರೀ ಸ್ಪೇಸ್ ಅಂತ ಈಗ ಆಲ್ರೆಡಿ ಟಾಕ್ ಆಗ್ತಾ ಇದೆ, ಇದು ಗುಡ್ ಸೈನ್ ಆಗುತ್ತಾ ಸಿನಿಮಾ? ಅರ್ಥ ಆಗಿಲ್ಲ ಯಾವ ಥರ ಅಂದ್ರೆ ಫ್ರೀ ಸ್ಪೇಸ್ ಇದೆ ಅಂತ ನಿಮ್ಮ ಸಿನಿಮಾಗೆ? 17 ಸಿನಿಮಾ ಸಿನಿಮಾಗಳು ಬರ್ತಾ ಇಲ್ಲ, ಸೊ ಫ್ರೀ ಸ್ಪೇಸ್ ಒಂದು ಗುಡ್ ಸೈನ್ ಅಂತ. ಅದು ಗೊತ್ತಿಲ್ಲ ಸರ್, ಅದು ಒಳ್ಳೇದೇ ಅಲ್ವಾ, ಯಾವುದು ಸಿನಿಮಾ ಬಂದಿಲ್ಲ ಅಂತಂದ್ರೆ ಒಂದು ಬಿಸ್ನೆಸ್ ಅಲ್ಲಿ ಒಳ್ಳೇದೇ ಆಗುತ್ತೆ ಅದು. ಬಟ್ ನಾವು ಅನ್ಕೊಂಡಿ ಏನು ಸರ್, ಅಲ್ಲ ನಾವು ಒಂದು ಸರ್ 17 ಅಪ್ಪು ಸರ್ ಬರ್ಡೇ, ಇನ್ನೊಂದು ಹೊಸ ವರ್ಷ ನಮಗೆಲ್ಲ, ಒಂದು ಹೊಸ ವರ್ಷ ಯುಗಾದಿ ಬರ್ತಿದೆ, ಮತ್ತು ಇಷ್ಟು ವರ್ಷನೇ ಕಾದಿದ್ದೀವಿ, ಇನ್ನು ಅಲ್ಲಿವರೆಗೂ ಏನು ನಮಗೂ ಕೆಲಸಗಳಿದೆ. ಸೊ ಒಂದು ಒಳ್ಳೆ ಡೇಟ್ ಅಂತ ಅಂದ್ಕೊಂಡು ಮಾಡ್ತಾ ಇದ್ದೀವಿ ಸರ್. ಇಲ್ಲ 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 ಸರ್, ಎಲ್ಲ ಭಾಷೆಯವರು ಮ್ಯಾಕ್ಸಿಮಮ್ ಕತೆಗೆ ಏನು ಬೇಕೋ ಅವ್ರು ತೊಗೊಂಡಿದ್ದೀನಿ, ತಮಿಳಿಗಂತಾನೆ, ತೆಲುಗುಗಂತಾನೆ, ಹಿಂದಿಗಂತ ಹಂಗೆ ಮಾಡಿಲ್ಲ. ಆರ್ಟಿಸ್ಟ್ನ ತೊಗೊಳ್ಳೋವಾಗ ಆಯಾ ಲ್ಯಾಂಗ್ವೇಜಾಗಿ ನೋಡುವಾಗ ನಮ್ಮ ರಾಜ್ಯದವ್ರು ಒಬ್ರು ಇದ್ದಾರೆ ಅಂತ ಅನಿಸ್ಬೇಕಲ್ವ, ಹಂಗಾಗಿ ಕೆಲವು ಆರ್ಟಿಸ್ಟ್ ತೊಗೊಂಡಿದ್ದೀನಿ. ಒಬ್ರು ಇರ್ತಾರೆ ಅವ್ರನ್ನ ಈಸ್ಟ್ ಇಂಡಿಯಾ ಹೊಡೆದಾಕುತ್ತೆ, ಅವರ ಮಗ ಅರ್ಕೇಶ್ವರ ಫಸ್ಟ್ ಇಂಡಿಯನ್ ಡಾನ್ ಆಗ್ತಾರೆ, ಅಂಡರ್ ವರ್ಲ್ಡ್ ಡಾನ್ ಆಗ್ತಾರೆ, ವಿಕಿಪೀಡಿಯಾದಲ್ಲಿ ಇದೆ. ಸರ್ ಇನ್ನೇನು ಎಷ್ಟು ದಿನ ಇದೆ ಸರ್, ಇಷ್ಟು ದಿನ ಇದೀವಿ ನೋಡಿ ಸರ್, ಬೇಡ ಪ್ಲೀಸ್. ಟೀಸರ್ ರಿಲೀಸ್ ಆದ್ಮೇಲೆ ಸರ್, ಟೀಸರ್ ರಿಲೀಸ್ ಆದ್ಮೇಲೆ ಎಲ್ಲ ನೋಡಿ ಖುಷಿ ಪಟ್ಟಿದ್ದೀರಾ? ಟೀಸರ್ ಆಗಿ ರಾತ್ರಿ ಹೊತ್ತು 2 ಗಂಟೆವರೆಗೂ ಅಂದರೆ ಒಂದು ಜವಾಬ್ದಾರಿ ಇರುತ್ತಲ್ವ ಸರ್, ಈಗ ಏನು ನಮಗೆಲ್ಲ ನೀವೇ ಜಡ್ಜ್ಗಳು ಸರ್, ಪ್ರೇಕ್ಷಕರ ಜಡ್ಜಸ್, ನಾವೇ ಎಫರ್ಟ್ ಹಾಕಿರೋದು ಹಾಕಿರ್ಬೋದು, ಅಲ್ಟಿಮೇಟ್ ನಿಮಗೆ ಎಸ್ ಅಂತ ಹೇಳಿದ್ದು ಬಂದಿರಬೇಕು, ಮತ್ತು ಆಡಿಯನ್ಸ್ ಖುಷಿ ಪಟ್ಟರೆ ರಿಸಲ್ಟ್ ಅದು. ಅವತ್ತು 2 ಗಂಟೆವರೆಗೂ ನಮ್ಮ ರವಿ ಬಸರು ಸರು ಅದ್ರ ಮ್ಯೂಸಿಕ್ ಎಲ್ಲ ಮಾಡಿ, ಬಟ್ ಫಸ್ಟ್ ಆಡಿಯನ್ನು ಇದು ಎಕ್ಸ್ಟ್ರಾಡಿನರಿ ನಮಗೆ ಅನ್ನಿಸ್ತಿಲ್ಲ ಅಂತಲ್ಲ, ಆದರೂ ಅಭಿರುಚಿಗಳು ಬೇರೆ ಬೇರೆ ಅಲ್ವಾ ಸರ್, ಏನು ಅನಿಸುತ್ತೋ ಏನು ಅನಿಸುತ್ತೋ ಒಂದು ತಳಮಳ ಇರುತ್ತಲ್ವ, ಖಂಡಿತ ಇರುತ್ತೆ ಇತ್ತು.
ಅಪ್ಪು ಸರ್ ಏನಾದರೂ ರಶಸ್ ಏನಾದರೂ ನೋಡಿ ಸರ್ ಅಪ್ಪು ಸರ್ ಸುಮಾರು ಸತಿ ಸೆಟ್ಗೆ ಬಂದಿದ್ದಾರೆ ಮಿನರ್ವಾದಲ್ಲಿದ್ದಾಗ ನಮ್ಮ ಸೆಟ್ ಸುಮಾರು ಸತಿ ಬಂದಿದ್ದಾರೆ ಅವರು ನನ್ನ ಬಗ್ಗೆನೇ ಕಾಳಜಿ ತಗೊಳ್ತಾ ಇದ್ದಿದ್ದು ಏನು ಇಷ್ಟೊಂದು ಖರ್ಚು ಮಾಡ್ತಾ ಇದೆಯಾ ಹೆಂಗೋ ರಿಕವರಿ ಮಾಡ್ತೀಯಾ ಏನು ಅಂದರೆ ಯಾವಾಗ ಬಂದರೂ ಸೈಡ್ಗೆ ಹಾಕೊಂಡು ಕರ್ಕೊಂಡೋಗ್ಬಿಡೋದು ನನ್ನ ಕರ್ಕೊಂಡೋಗ್ಬಿಟ್ಟು ಹುಷಾರು ಮಾಡಪ್ಪ ಹುಷಾರು ಮಾಡು ಅಂತ ಹೇಳೋರು ಮತ್ತು ಇಷ್ಟು ಜನ ಈ ಮೇಕಿಂಗು ಈ ಡಸ್ಟು ಇದೆಲ್ಲ ತುಂಬ ಎಕ್ಸೈಟ್ ಆಗಿ ಮಾತಾಡೋರು ಅಂದರೆ ನನ್ನನ್ನು ಉರ್ದುಂಬಿಸೋರು ಪಾಪ ಮಾಡು ಚೆನ್ನಾಗಿ ಮಾಡು ಅಂತೆಲ್ಲ ಹೇಳೋರು ಅಪ್ಪು ಸರು ಅವರು ಪಪ್ ಅವ್ರು ತೀರೋಗೋ ಒಂದು ವಾರದ ಮುಂಚೆ ಸರ್ ಒಂದು ಫೋನ್ ಮಾಡ್ತಾರೆ ಅವರು ಫೋನ್ ಮಾಡಿಬಿಟ್ಟು ನಮ್ಮದು ಇದು ಮೋಷನ್ ಪೋಸ್ಟರ್ ಬಿಟ್ಟಿದ್ದೆ ನೋಡ್ಬಿಟ್ಟು ಏ ಚಂದ್ರು ಏನಿದು ಹಿಂಗಿದೆ ಮೋಷನ್ ಪೋಸ್ಟರ್ ನೋಡ್ಬಿಟ್ಟು ಅಯ್ಯ ಸಖತ್ತಾಗಿದೆ ಫ್ಯಾಂಟಾಸ್ಟಿಕ್ ಆಗಿದೆ ಅಂತೇಳಿ ನನಗೆ ಅಪ್ಪು ಸರ ಹೇಳ್ತಾ ಇರೋದು ನನಗೆ ಅವತ್ತು ಬಂದು ಎಷ್ಟು ಜನಕ್ಕೆ ಹೇಳ್ಬಿಟ್ಟಿಂದ ಗೊತ್ತಿಲ್ಲ ಸರ್ ಆಮೇಲೆ ಇನ್ನೊಂದು ಪ್ರಮೋಷನ್ಗೆ ನಾನು ನಿಂಗೆ ಸಪೋರ್ಟ್ ಇರ್ತೀನಿ ಟೀಸರ್ ನಾನೇ ರಿಲೀಸ್ ಮಾಡ್ತೀನಿ ತಲೆ ಕೆಡಿಸ್ಕೊಬೇಡ ಸಖತ್ತಾಗಿ ಬಂದಿದೆ ನಾನು ಜೊತೆಗಿರ್ತೀನಿ ಟೀಸರು ನಾನೇ ರಿಲೀಸ್ ಮಾಡಬೇಕು ಸರ್ ಅವರೇ ಹೇಳಿದ ಮಾತಿದ್ರು ನಾನು ಟೀಸರ್ ರಿಲೀಸ್ ಮಾಡಬೇಕು ಚಂದ್ರು ಅಂತ ಹೇಳಿದರು ಬಟ್ ನಮ್ಮ ದುರದೃಷ್ಟವಶಾತ್ ಇಲ್ಲ ಸೊ ಹಾಗಾಗಿನೇ ಈ ಸಿನಿಮಾನ ಅವ್ರಿಗೋಸ್ಕರನೇ ಅರ್ಪಿಸ್ತಾ ಇದ್ದೀನಿ ನಾನು ಯಾರೂ ಆ ಥರ ಉರ್ದುಂಬಿಸಲಿಲ್ಲ ಸೊ ನಮಗೆ ಸಂಬಂಧ ಇಲ್ದಿರೋ ಅಂದರೆ ಸಂಬಂಧ ಇಲ್ಲ ಸರ್ ಈ ಸಿನಿಮಾದಲ್ಲಿ ಅವ್ರು ಆ್ಯಕ್ಟ್ ಮಾಡ್ತಿಲ್ಲ ಸೊ ಅವರು ನಮಗೆ ಒಂದು ಕಂಟೆಂಟ್ ನೋಡಿ ಒಂದು ಕ್ವಾಲಿಟಿನ ನೋಡಿ ನಾನು ಇರ್ತೀನಿ ನಿನ್ನ ಜೊತೆ ಮಾಡು ಇದನ್ನು ಟೀಸರ್ ನಾನು ರಿಲೀಸ್ ಮಾಡ್ತೀನಿ ಪ್ರಮೋಷನ್ಗೆ ನಾನು ಇರ್ತೀನಿ ಅಂತೆಲ್ಲ ಹೇಳಿದ್ರು ಅಂತಂದು ಅವ್ರು ಎಷ್ಟು ದೊಡ್ಡ ಅದಕ್ಕೆ ಸರ್ ಅವ್ರು ನಿಜವಾಗ್ಲೂ ದೇವರಾಗಿದ್ದು ಅಪ್ಪು ಸರ್ ಅದಕ್ಕೇ ಅವ್ರ ನೆನಪಿನಲ್ಲೇ ಅದಕ್ಕೇನೆ ಅವ್ರ ಬರ್ತ್ಡೇ ದಿನನೇ ಸಿನಿಮಾ ರಿಲೀಸ್ ಮಾಡೋದ್ರಿಂದ ನಂಗೆ ತುಂಬ ಹೆಮ್ಮೆ ಇದೆ ಆರ್ಚಂದ್ರು ಈ ಸಿನಿಮಾದ ವರ್ಲ್ಡ್ ವೈಡ್ ಸುದ್ದಿ ಆಗ್ತಾರ ಸರ್ ಅದು ಭಗವಂತಂದು ಸರ್ ನಾನೇನು ಈಗ ಇಲ್ಲಿ ಬಂದು ಡೈರೆಕ್ಟ್ರ್ ಆಗ್ತೀನಿ ಅಂತ ಅಂದ್ಕೊಂಡಿಲ್ಲ ಬಂದೆ ನಮ್ಮ ಯೋಗದಲ್ಲಿ ಏನೇನು ಬರುತ್ತೆ ಕೆಲಸ ಮಾಡ್ತಾ ಇರಬೇಕಷ್ಟೇ ಸರ್ ಪ್ರಾಮಾಣಿಕವಾದ ಕೆಲಸ ಮಾಡ್ಕೊಂಡು ಇಲ್ಲಿವರೆಗೂ ಬಂದಿದ್ದೀನಿ ಮುಂದೇನೂ ಪ್ರಾಮಾಣಿಕವಾದ ಕೆಲಸ ಮಾಡಿಕೊಂಡೇ ಹೋಗ್ತೀನಿ ನೀವು ಇರ್ತೀರಾ ನಾವು ಇರ್ತೀವಿ ನೋಡ್ತಾ ಇರೋಣ ಈ ನಿಮ್ಮ ಹಿಂದಿ ಬಿಸಿ ಬಿಟ್ಟರು ಹಿಂದಿ ವೆಬ್ಸೈಟ್ಸ್ಗೆಲ್ಲ ಇಂಟರ್ವ್ಯೂ ಕೊಟ್ಟಿದ್ದಾರೆ ಸಿನಿಮಾ ಕಾಶಿಯಲ್ಲಿ ನಾನು ದಿಗ್ಭ್ರಾಂತನಾದೆ ಸಿನಿಮಾ ಬಜೆಟ್ 120 ಕೋಟಿ ಅದು ದೊಡ್ಡದಲ್ಲ ಅವರ ಅನ್ಕಂಡಾಗೆ ಸಿನಿಮಾ ಮಾಡಿದ್ರು ಅದು ಭಾಳ ದೊಡ್ಡ ವಿಚಾರ ಅಂತಲ್ಲ ಮಾತಾಡಿದ್ರು ಸರ್ ಇಲ್ಲ ನಾನೊಂದು ನಿಮ್ಗೆ ಒಂದು ಮಾತು ಹೇಳಬೇಕು ಇದು ಸಿನಿಮಾ ಬಜೆಟ್ ನಾನು ಎಲ್ಲಿ ನಿಮ್ಗೆ ಹೇಳಿಲ್ಲ ನಾನು ಹೇಳಿಲ್ಲ ನಮ್ಮ ಹಿಂದೆ ಮಾಡಿದೆ ಆ ಸಿನಿಮಾಗಳವರು ಹೇಳಿಲ್ಲ ಬಜೆಟ್ ಬಗ್ಗೆ ನಮ್ಗೆ ಯಾಕೆ ಸರ್ ಸಬ್ಜೆಕ್ಟು ಮೇಕಿಂಗ್ ಇವಾಗ ನೋಡಿದಿರ ನೀವು ನಾವು ಅಷ್ಟೇ ಮಾತಾಡೋಣ ಸರ್ ಅವ್ರೇನು ಇನ್ವೆಸ್ಟ್ ಅಲ್ವಲ್ಲ ಸರ್ ಅವ್ರು ಓನ್ಲಿ ಡಿಸ್ಟ್ರಿಬ್ಯೂಟರ್ ಸರ್ ಬಜೆಟ್ ಅಂದ್ರೆ ನಾನು ಹೇಳ್ಬೇಕಲ್ವಾ ಸರ್ ನೀವೇನು ಸರ್ ನೀವು ಅಳಿಯ ಅಲ್ಲ ಮಗಳ ಗಂಡನ ಹತ್ರ ಹೇಳ್ತೀರ ಸರ್ ದೊಡ್ಡ ದೊಡ್ಡ ಬಜೆಟ್ ಹಾಕಿ ಸಿನಿಮಾ ಮಾಡೋ ಹಿಂದೆ ಅವ್ರ ಸಿನಿಮಾಗಳ ನಾವು ಇನ್ಸ್ಪೈರ್ ಆಗಿರೋ ಸಿನಿಮಾಗಳಿದ್ದಾರೆ ನಾವು ಹಂಗೆಲ್ಲ ಹೇಳೋದಲ್ಲ ನಮ್ಮದು ಒಂದು ಪ್ರಯತ್ನ ಸರ್ ಎಲ್ಲರೂ ಮಾಡಿರೋ ಪ್ರಯತ್ನದಲ್ಲಿ ನಮ್ಮದು ಒಂದು ಪ್ರಯತ್ನ ಅಷ್ಟೇ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಿನಿಮಾ ಕಬ್ಜಾ ನಿಮ್ಮೆಲ್ಲರೂ ಬ್ಲೆಸ್ಸಿಂಗ್ಸ್ ಇರಲಿ ಥ್ಯಾಂಕ್ ಯು